ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮುಳ್ಳೆಯವರೇ ಕಾರ್ಯಕ್ರಮ ಶುರು ಮಾಡ್ರಿ. ಒಂದು ಗಂಟೆ ಆಗೋಯ್ತು, ಮಕ್ಕಳೆಲ್ಲ ಸ್ಕೂಲಿಂದ ಬರ್ತಾರೆ, ಅಷ್ಟರೊಳಗೆ ನಿಮ್ಮ ಹೊಸ ರುಚಿನ ನಾನು ಇವತ್ತು ಟೇಸ್ಟ್ ಮಾಡ್ಕೋಬೇಕು, ಬರ್ಕೋಬೇಕು, ಮನೆಯಲ್ಲಿ ಮಾಡಬೇಕು, ಮಕ್ಕಳು ಬರೋದ್ರೊಳಗೆ ಮಾಡಿ ಕೊಡಬೇಕ್ರಿ ಮುರುಳಿ ಅಂತ ನೀವು ಅಂತ ಇದ್ದೀರಾ. ನಮ್ಮ ಇವತ್ತಿನ ಶುಕ್ರವಾರದ ವಿಶೇಷ ಕಾರ್ಯಕ್ರಮ, ನಮ್ಮ ಇವತ್ತಿನ ಶುಕ್ರವಾರದ ವಿಶೇಷ ಕಾರ್ಯಕ್ರಮಕ್ಕೆ ಕರ್ತಿದೀವಿ ಕೃಷ್ಣಪ್ಪನ. ಕೃಷ್ಣಪ್ಪನವರು ಕೃಷ್ಣಪ್ಪ ಫ್ರೈಡ್ ಚಿಕನ್ ಇಂದ ಬಂದಿದ್ದಾರೆ. ಅದ್ಭುತವಾದಂತ ಚಿಕನ್ಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸಿದ್ದಾರೆ. ಗೌಡರ ಬಿರಿಯಾನಿ ಮಾಡಿ ತೋರಿಸಿದ್ರು, ಅದಾದ್ಮೇಲೆ ಅವರು ಪೌಡರ್ಗಳನ್ನ ಮಾಡಿ ತೋರಿಸಿದ್ರು, ಕಬಾಬ್ನ ಮಾಡಿ ತೋರಿಸಿದ್ರು. ಮುರುಳಿಯವರೇ ಒಳ್ಳೆ ಚಿಕನ್ ಮಾಡಿ ತೋರಿಸಿ, ಕರ್ಸ್ಕೊಳ್ರಿ ನಮ್ಮ ತಿರ್ಗಾ ಅಂತ ಹೇಳಿದ್ದಾರೆ. ಕೃಷ್ಣಪ್ಪ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಒಗ್ಗಂಡವಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮಸ್ಕಾರ ಕೃಷ್ಣಪ್ಪ. ನಮಸ್ಕಾರ ಮುರುಳಿಯವರಿಗೆ. ಹೇಗಿದೆ ಕೃಷ್ಣಪ್ಪ ಅವರ ಬಿಸ್ನೆಸ್ ಎಲ್ಲ? ಬಿಸ್ನೆಸ್ ಬಗ್ಗೆ ಏನು ಹೇಳಂಗಿಲ್ಲ, ನೀವೇ ಫುಲ್ ಸ್ಟಡಿ ಮಾಡಿದಿರಲ್ಲ. ನಮ್ಗೆ ಗೊತ್ತಾಗುತ್ತಪ್ಪ ನಿಮ್ ಬಿಸ್ನೆಸ್ ಎಲ್ಲ. ಒಳ್ಳೆ ಮಾತು ಹೇಳಿದ್ರಿ, ಏನ್ ಲಕ್ಷ ಲಕ್ಷ ಜನ ವೀಕ್ಷಕರಿದ್ದಾರೆ, ನೋಡ್ತಾರೆ. ನೋಡ್ತಾ ಇದಾರ? ಖಂಡಿತ ಒಳ್ಳೆ ರೆಸ್ಪಾನ್ಸ್ ಇದೆಯಾ? ಒಳ್ಳೆ ಸೂಪರ್ ರೆಸ್ಪಾನ್ಸ್. ಅಂಗಡಿಯೆಲ್ಲ ಚೆನ್ನಾಗಿ ಓಟ್ಲು ಓಟ್ಲು ಚೆನ್ನಾಗಿ ನಡೀತಾ ಇದೆಯಾ? ಕಥ ನಡೀತಾ ಇದೆ ಕೃಷ್ಣಪ್ಪ. ನಿಮ್ ಓಟ್ಲು ಬಗ್ಗೆ ಬೇಜಾನ್ ಕ್ವಶನ್ ಮಾಡ್ತೀನಿ. ಹೇಳಿ ಸರ್. ಕಾಲ್ ಕೃಷ್ಣಪ್ಪ ಹೋಟ್ಲಲ್ಲಿ ಅಂತ ಯಾರೋ ಮೈಸೂರಿಗೆ ಹೋಗಿ, ನಮ್ಮ ಫ್ರೆಂಡ್ ಶ್ರೀನಿವಾಸನ್ ಅವರು ಮೈಸೂರಿಗೆ ಹೋಗ್ಬಿಟ್ಟು, ಗುರು ಮೈಸೂರಲ್ಲಿ ಇವತ್ತು ಹೇಳಿದ್ದೀನಿ ಆ ಕೃಷ್ಣಪ್ಪ ಹೋಟ್ಲು ತೋರಿಸಿರ ಎಲ್ಲಿ ಬರ್ತದೆ ಅಂತ ಕೇಳ್ತಾರೆ. ಸರಿ ಸರ್. ನಾನು ಕೃಷ್ಣಪ್ಪ ಅವ್ರ ಹೋಟ್ಲು ಮೈಸೂರಲ್ಲಿ ಬರಲ್ಲ, ಮೈಸೂರು ರೋಡು ಗುಡದಳ್ಳಿ ಅಂತಿದೆ, ಅಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆ, ಅದ್ರ ಪಕ್ಕದ ರೋಡ್ನಲ್ಲಿ ಹೋದ್ರೆ ಕೃಷ್ಣಪ್ಪ ಅವ್ರದ್ದು ಹೋಟೆಲ್ ಸಿಗುತ್ತೆ ಅಂತ ಹೇಳಿದೆ. ಕರೆಕ್ಟ್ ಅಡ್ರೆಸ್? ಕರೆಕ್ಟ್ ಅಡ್ರೆಸ್ ಹೇಳಿದ್ರೆ. ಓಕೆ, ತುಂಬಾ ಜನ ಕನ್ಫ್ಯೂಷನ್ ಅಂದ್ರೆ ಇವರು ಒಂದು ಪುಡಿ ಮಾಡಿ ತೋರಿಸಿದ್ರು, ಪುಡಿಯಲ್ಲಿ ಏನ್ ಹಾಕಿದ್ದಾರೆ, ಎರಡು ತರ ಪುಡಿ ತಂದಿದ್ರು ಮುರುಳಿ ಅವರೇ. ಒಂದು ಪುಡಿಲಿ ಮಾತ್ರ ಏನಿದೆ ಕಂಟೆಂಟ್ ಅಂತ ಹೇಳಿದ್ರು, ಎರಡನೇ ಪುಡಿಲಿ ಹೇಳಿಲ್ಲ ಅನ್ನೋ ಕಂಪ್ಲೇಂಟ್. ಸರಿ ಸರ್. ಅದರಿಂದ ನೀವು ಅದೇನೇನು ಪುಡಿ ತಂದಿದ್ರು ಅದು ಆಮೇಲೆ ನಾನು ಬಗೆಹರಿಸ್ತೀನಿ. ಬಗೆಹರಿಸಕ್ಕೋಸ್ಕರ ಏನ್ ಮಾಡ್ತಾ ಇದ್ರೆ ಇವತ್ತು? ಡ್ರೈ ಚಿಕನ್ ಮಾಡ್ಕೊಡಣ. ಡ್ರೈ ಚಿಕನ್? ಡ್ರೈ ಚಿಕನ್ 36 ಅವರ್ ಇರ್ತದೆ ಮಾಡಿಕ್ಕಿದ್ರೆ ಮನೇಲಿ. ಕೊಳ್ತೋಗಲ್ಲ 100%. ಏನಾಗಲ್ಲ ಏನಾಗಲ್ಲ, ಫ್ರಿಜ್ ಬೇಕಾಗಿಲ್ಲ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ. ಓಹೋ, 36 ಮೂರ್ ದಿನಗಳ ಕಾಲ ಮನೆಯಲ್ಲಿ ಹಾಗೆ ಇರ್ತದೆ ಅದು ಮಾಡಿಕ್ಕಿದ್ರೆ. ಓಕೆ, ಡ್ರೈ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಚಿಕನ್ ಡ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಸ್ಪೆಷಲ್ ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಹಸಿಮೆಣಸಿನಕಾಯಿ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಪೌಡರ್ ತೊಳಿ ನಿಮ್ ಕೈಯಲ್ಲಿ? ನಿಮ್ದು ಈ ಪೌಡರ್ ಬಂತೀಗ ನೋಡಿ, ಇದು ನಿಮ್ ಪೌಡರ್? ನಮ್ದೇ ಸ್ವಂತ ತಯಾರು ಮಾಡಿರೋ ಪೌಡರ್. ಇದು ಪೌಡರ್ ಏನಕ್ಕೆ ಯೂಸ್ ಮಾಡೋದು? ಬಿರಿಯಾನಿಗೆ ಹಾಕೋದು? ಇದು ರಾಮಬಾಣ ಇದ್ದಂಗೆ ದಶಗುಣಿ ಪೌಡರ್. ಎಲ್ಲಾ ತರದ ಐಟಮ್ ಮಾಡ್ಕೋಬಹುದು ನೀವು. ಬಿರಿಯಾನಿಗೆ ಹಾಕ್ರಿ, ವೆಜ್ ಹಾಕ್ರಿ, ನಾನ್ ವೆಜ್ ಹಾಕ್ರಿ, ಮತ್ತೊಂದ್ ಮಾಡ್ರಿ, ಮಗದೊಂದ್ ಮಾಡ್ರಿ, ಏನಾದ್ರೆ ಎಲ್ಲದಕ್ಕೆ ಅದೇ ಅದೇ ಬರ್ತದೆ. ಒಂದೇ ಹೇಳಿ ಹೇಳಿ, ಇದ್ರೊಳಗೆ ಏನೇನಿದೆ ಅಂದ್ರೆ ಟೋಟಲಿ ಕ್ಲೀನ್ ಆಗಿ ಬರ್ಕೊಳ್ಳಿ ಹೇಳ್ಬಿಡ್ತೀನಿ. ಸ್ಟಾರ್ಟಿಂಗ್ ಇಂದ ಬರ್ಕೊಳ್ಳಿ 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 ಹೇಳಿ. ಆಗಲ್ಲ ಹೇಳಿ ನೀವು ಹೇಳಿ. ಸಣ್ಣ ಮೆಣಸಿನಕಾಯಿ ಇದೆ. ಸಣ್ಣ ಮೆಣಸಿನಕಾಯಿ ಅಂದ್ರೆ ಕಾಳು ಮೆಣಸಿನಕಾಯಿ? ಮಣ್ಕಟ್ ಮೆಣಸಿನಕಾಯಿ. ಮಣ್ಕಟ್ಟಿನ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗೆ ಮೆಣಸಿನಕಾಯಿ, ಧನಿಯಾ, ಜಾಕಾಯ್, ಜಾಪತ್ರೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಅನಾನಸ್ ಹೂವ, ಡ್ರೈ ಶುಂಠಿ, ಸೋಂಪು, ಚಕ್ಕೆ, ಲವಂಗ, ಅವೆಲ್ಲ ಚಕ್ಕೆ ಅಷ್ಟೇ. ಕನಿಷ್ಠ ಪಕ್ಷ 13-14 ಐಟಮ್ಗಳನ್ನ ಹಾಕಿದ್ದಾರೆ. ಹಾಕಿದೀವಿ ಅಲ್ಲಪ್ಪ. ಕರೆಕ್ಟ್. ಯಾವ ಪ್ರಮಾಣದಲ್ಲಿ ಹಾಕೊಳ್ಳಿ? ಪ್ರಮಾಣ ಅಂದ್ರೆ ಎಲ್ಲಾ 1 ಕೆಜಿ ಮೆಣಸಿನಕಾಯಿ ತಗೊಂಡ್ರೆ ಈ ಮಿಕ್ಕಿದ ಏನ್ ಗರಂ ಮಸಾಲ ಇದು ಹೇಳಿದೀವಿ ಅಲ್ಲ, 100 ಗ್ರಾಮ್ ತಗೋಬೇಕು. ಓಕೆ ಕೃಷ್ಣಪ್ಪ, ಇದ್ರ ಕತೆ ಮುಗೀತು. ಈಗ ಹೇಳಿ ಏನ್ ಮಾಡೋಣ? ಈಗ ನಮಗೆ ಒಂದು ಪ್ಯಾನ್ ಕೊಡಿ. ಪ್ಯಾನ್ ಬೇಕಾ? ಯಾವ ತರ ಪ್ಯಾನ್ ಬೇಕು? ಆಯಿಲ್ ಫ್ರೈ ಮಾಡಕ್ಕೆ? ಆಯಿಲ್ ಫ್ರೈ? ಇಲ್ಲ, ಆಯಿಲ್ ಚಿಕನ್ ಫ್ರೈ ಮಾಡ್ಕೋಬೇಕು. ಎಣ್ಣೆ ಇಡಿ, ಎಣ್ಣೆ ಅದಕ್ಕೆ ನೀವು ಆಯಿಲ್ ಹಾಕಿ. ನಾನು ಅಷ್ಟೊಳಗೆ ಇದು ಸ್ವಲ್ಪ ರೆಡಿ ಮಾಡ್ಕೊಳ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಅಲ್ಲಿ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾಯ್ತಾ ಇದೆ, ಇದನ್ನ ರೆಡಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಾ, ಎರಡು ಇದೆ. ಇದು ಚಿಕನ್ ರೋಸ್ಟಾ? ರೋಸ್ಟ್ ಸರ್. ಡ್ರೈ ಐಟಮ್? ಡ್ರೈ ಐಟಮ್, ಡ್ರೈ ಮತ್ತು ಗ್ರೇವಿ. ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನ ಪೇಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೃಷ್ಣಪ್ಪ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅದ್ಭುತವಾದಂತಹ ಚಿಕನ್ ರೋಸ್ಟ್, ಅರಿಶಿನ ಪುಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕಬೇಕು ತುಂಬ. ಅದಕ್ಕೆ ಗ್ರೇವಿ ಹಾಕಿರ್ತೀವಲ್ಲ, ಓಕೆ, ಅದಕ್ಕೆ ಜಾಸ್ತಿ ಬೇಕಾಗಿಲ್ಲ ಸ್ವಲ್ಪ. ಅದಕ್ಕೆ ನೀವು ನಮ್ಗೆ ಇನ್ನೊಂದು ಫ್ರೈ ಮಾಡ್ಕೊಳಕ್ಕೆ ನೀವು ಕೊಡಿ. ಏನ್ ಬೇಕು? ಸಾಕು.
ನಿಮ್ಮ ಕಾರ್ಯಕ್ರಮ ನೋಡಿ ತುಂಬಾ ಜನ ರೆಸ್ಪಾನ್ಸ್ ಮಾಡಿದ್ದಾರೆ ಮಾಡಿದ್ದಾರಾ ಅಂಗಡಿಗೆ ಬಂದಾ ಕೇಳ್ತಾರಾ ಕೇಳ್ತಾರೆ ಏನಿ ಕೃಷ್ಣ ಅವರೇ ನೀವೇ ಟಿವಿ ಬಂದ್ ಬಿಡಿದಿರಾ ಅಂತ ಎಲ್ಲ ಕೇಳ್ತಾರೆ ಲೈವ್ ಅಡಿಗೆನೇ ತೋರಿಸ್ತಾ ಇದೀನಿ ನಾನು 3 ಜನ 4 ಜನ ಒಟ್ಟಿಗೆ ಬಂದ್ರೆ ಹಾ ನಾವಲ್ಲಿ ಬೆಳಗಿನ ಟೈಮ್ ಮಳಗಲ್ಲ ಒಂದ್ ಫಸ್ಟ್ ಟೈಮ್ ಕುಕಿಂಗ್ ಮಾಡ್ತೀನಿ ಅವಾಗಾರ ಅವರನ್ನೆಲ್ಲ ಬರ್ಲಿ ಅಂತ ಹೇಳಕ ಆಗಲ್ಲ 4 ಗಂಟೆ ಮೇಲೆ ಬಂದ್ರೆ 5 ಜನ 6 ಜನ ಬಂದ್ರೆ ಲೈವ್ ಅಡಿಗೆ ತೋರಿಸ್ ಬಿಡ್ತೀನಿ ಅಲ್ಲೇ ಮಾಡಿ ಅಲ್ಲೇ ಕೊಡ್ತೀರಾ ಅಲ್ಲೇ ಮಾಡಿ ತೋರಿಸ್ ಬಿಡ್ತೀನಿ ಬಿಸಿ ಬಿಸಿ ಓಹೋ ಅವರಿಗೆ ಹಾಗೆ ಟ್ರೈನಿಂಗ್ ಕೊಟ್ಟಂಗ ಆಗಿಬಿಡುತ್ತಲ್ಲ ಓಹೋ ಏನೋ ಮಾಡ್ತೀರಾ ಮಾಡಿ 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 ಕೃಷ್ಣ ಸರಿ ಇದು ಕಾದಿರ್ತದೆ ಕಾದಿ ಕಾದಿ ಯಾಕೆ ಸರ್ ಚೆನ್ನಾಗಿ ಕಾದಿರಾ ಕರ್ಬೇವು ಕರ್ಬೇವು ಹೇಳ್ಬಿಟ್ ಹಾಕಬೇಕು ಕೃಷ್ಣ ಕರ್ಬೇವು ಸೊಪ್ಪು ಸ್ವಲ್ಪ ಫ್ರೈ ಹಾಕಬೇಕು ಓಕೆ ನೋಡಿ ಅದರ ಜೊತೆಗೆ ಎರಡು ಹಸಿಮೆಣಸು ಹಾಕೋಣ ಓಕೆ ಕಾರಕ್ಕೆ ಈರುಳ್ಳಿ ಹಾಕಿ 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 ಈರುಳ್ಳಿ ಸ್ವಲ್ಪ ಫ್ರೈಗೆ ಅಷ್ಟೊಳಗೆ ಇದನ್ನ ನಾನು ಸ್ವಲ್ಪ ಚಿಕನ್ ಬಿಟ್ಕೊಳ್ಳೋಣ ಬಿಡಿ 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 ಆಗ್ತಾ ಇರಲಿ ಓಕೆ ಸ್ವಲ್ಪ ಇನ್ ಸ್ವಲ್ಪ ಪೇಸ್ಟ್ ಮಾಡ್ಕಬೇಕು ಓಕೆ ಮಾಡ್ಕೊಂಡ್ಬಿಡ್ತೀನಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಇಲ್ಲಿ ಎಣ್ಣೆ ಒಳಗೆ ಚಿಕನ್ ಫ್ರೈ ಆಗ್ತಾ ಇದೆ ಚಿಕನ್ ಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಮತ್ತೆ ಅರಿಶಿನ ಹಾಕಿ ನೆನೆಸಿಕೊಂಡಿರುವಂತ ಚಿಕನ್ ಅನ್ನ ಎಣ್ಣೆ ಹಾಕಿ ಕರಿತಾ ಇದೀವಿ ಇಲ್ಲಿ ಎಣ್ಣೆ ಒಳಗೆ ಈರುಳ್ಳಿ ಕರಿಬೇವು ಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದೀವಿ ಎರಡು ಕಡೆನೂ ನಡೀತಾ ಇದೆ ಅದ್ಭುತವಾದಂತ ಚಿಕನ್ ಡ್ರೈ ಐಟಂ ನ ಮಾಡಿ ತೋರಿಸ್ತಾ ಇದ್ದಾರೆ ಕೃಷ್ಣಪ್ಪ ಅವರು ಹೇಳಿ ಕೃಷ್ಣಪ್ಪ ಏನದು ಏನದು ಕೊತ್ತಂಬರಿ ಸೊಪ್ಪು ಓಕೆ ಸ್ವಲ್ಪ ಸೇರಿಸ್ಕೊಬೇಕು ಸೇರಿಸ್ಕೊಳ್ಳಿ ಸ್ವಲ್ಪ ಪುದೀನಾ ಸ್ವಲ್ಪ ಸೇರಿಸ್ಕೊಳ್ಳೋಣ ಸೇರಿಸ್ಕೊಳ್ಳಿ ಇವೆರಡನ್ನ ಪೇಸ್ಟ್ ಮಾಡ್ಕೊಂಡು ಬಿಡೋಣ ಓಕೆ 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 ಟೊಮೆಟೊ ಪೇಸ್ಟ್ ಬೇಕಾ ಟೊಮೆಟೊ ಪೇಸ್ಟ್ ಬೇಕು ಟೊಮೆಟೊ ಹಾಗೆ ಹಾಕಿದ್ರೆ ಕರಗಲ್ಲ ಸ್ವಲ್ಪ ಜಲ್ದಿ ಲೇಟ್ ಆಗುತ್ತೆ ಈಗ ಟೊಮೆಟೊ ಪೇಸ್ಟ್ ರೆಡಿ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪುದೀನಾ ಪೇಸ್ಟ್ ಟೊಮೆಟೊ ಪೇಸ್ಟ್ ಪೇಸ್ಟ್ ಎಲ್ಲಾ ಪೇಸ್ಟ್ ರೆಡಿ ಇದೆ ಫ್ರೈ ಆಗಿದೆ ಈರುಳ್ಳಿ ಓಕೆ ಇದಕ್ಕೆ ಸ್ವಲ್ಪ ಶುಂಠಿ ಸೇರಿಸೋಣ ಶುಂಠಿ ಮತ್ತೆ ಬೆಳ್ಳುಳ್ಳಿ ಎರಡು ಇದೆ ಎರಡನ್ನ ಸೇರಿಸೋಣ ನೋಡಿ ಈಗ ಇದು ಬರ್ತಾ ಇದೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಪುದೀನಾ ಪೇಸ್ಟ್ ಪೇಸ್ಟ್ ಆಡ್ ಮಾಡೋಣ ಎಷ್ಟು ಚಿಕನ್ ಹೋಗುತ್ತೆ ನಿಮ್ಮ ಅಂಗಡಿಲಿ ಪರ್ ಡೇಲಿ ನಮಗೆ 300 ಕೆಜಿ ಚಿಕನ್ 300 ಕೆಜಿ ಚಿಕನ್ ಬಿರಿಯಾನಿಗೆ ಮತ್ತೆ ಗ್ರೇಡ್ ಕಬಾಬ್ ಎರಡು ಸೇರಿಸಿ ಕಬಾಬ್ ಸೇರಿಸಿ 65 ಅಂತ ಒಂದು ಮಾಡ್ತೀನಿ ಓಕೆ ಅದು ಇನ್ನ ನೆಕ್ಸ್ಟ್ ಎಪಿಸೋಡ್ ತೋರಿಸ್ತೀನಿ ನಾನು ನಿಮಗೆ 65 ನಾ 65 ಓಹೋ ಓಕೆ ಓಕೆ ಇದು ತೋರಿಸೋದು ಇದೆ ಇವತ್ತು ಏನೇನು ತೋರಿಸ್ತಾ ಇದೀರಾ ಇವತ್ತು ಇದೊಂದು ಆಮೇಲೆ ವೆಜ್ ಕಬಾಬ್ ತೋರಿಸೋಣ ವೆಜ್ ಕಬಾಬ್ ಏನು ಬರೀ ಕೃಷ್ಣಪ್ಪ ಅವರು ನಾನ್ ವೆಜ್ ತೋರಿಸ್ತಾ ಇದ್ದಾರೆ ಹೌದು 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 ನಮ್ಮ ವೆಜ್ ಪ್ರಿಯರಿಗೆ ಏನು ಇಲ್ವಾ ಅನ್ನೋ ಪರಿಸ್ಥಿತಿ ಇರ್ಕೊಡ್ದು ಬೇಡ 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 ಪ್ರಿಯರಾಗಿ ತೋರಿಸೋಣ ಒಂದು ವೆಜ್ ಕಬಾಬ್ ಅದ್ಭುತವಾದ ವೆಜ್ ಕಬಾಬ್ ಓಕೆ ಹೆಂಗಿರುತ್ತೆ ಅಂದ್ರೆ ಅಬ್ಬಾ ವೆಜ್ ಕಬಾಬ್ ಈಗೂ ಮಾಡ್ಬೋದಾ ಅಂತ ಅನ್ಬೇಕು ನೋಡಿ ಗಮ ಗಮ ಪರಿಮಳ ಬರ್ತಾ ಇದೆ ಓಕೆ ಇದಕ್ಕೆ ನೋಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಸೇರಿಸ್ಕೊಳ್ಳಿ ಇದು ಜಾಸ್ತಿ ವಾಟರ್ ಕನ್ಸಂಪ್ಷನ್ ಇಲ್ಲದೆ ಇರೋದ್ರಿಂದ ಡ್ರೈ ಚಿಕನ್ ಅಂತ ಇದು ಬೇಗ ನಿಮಗೆ ಹಾಳಾಗಲ್ಲ ಮನೆಯಲ್ಲಾದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಡೀಪ್ ಫ್ರೈ ಕೊಡ್ಲಿ ಸ್ವಲ್ಪ ಇದಕ್ಕೆ ಓಕೆ ಸ್ವಲ್ಪ ಡೀಪ್ ಫ್ರೈ ಕೊಟ್ರೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರ್ತದೆ ಇದಕ್ಕೆ ಟೊಮೆಟೊ ಪ್ಯೂರಿ ಸೇರಿಸೋಣ ಟೊಮೆಟೊ ಬೇಕಿತ್ತಾ 100% ಬೇಕು ಹೌದಾ ಟೊಮೆಟೊ ಇಲ್ಲವರ ನಿಮ್ಗೆ ಅಡುಗೆಗೆ ಟೊಮೆಟೊ ಇಲ್ಲ ಅಂದ್ರೆ ಗ್ರೇವಿ ಬರಲ್ಲ ಗ್ರೇವಿ ಬರೋದೇ ಇಲ್ಲ ಚಾನ್ಸ್ ಇಲ್ಲ ಅದು ಸ್ವಲ್ಪ ಬ್ರೌನ್ ಬಣ್ಣಕ್ಕೆ ಬರಬೇಕು ಫುಲ್ ಬ್ರೌನ್ ಆಗಬೇಕು ಅದು ಬ್ರೌನ್ ಬ್ರೌನ್ ಇದ್ರೆ ನಿಮ್ಗೆ 36 ಗಂಟೆ ಇರೋದು ಅದರಿಂದನೇ ಚೆನ್ನಾಗಿ ಬೇಯಿಸಿರೋದ್ರಿಂದ ಚೆನ್ನಾಗಿ ಬೇಯಿಸಿರೋದ್ರಿಂದ ಅದು ಏನು ಅಳಾಡೋದಿಲ್ಲ ತಕ್ಕಡೆ ಕಡೆಗೆ ನೋಡಿ ಇದಾಗಿದೆ ನಮ್ದೇ ಅದು ಗರಂ ಮಸಾಲೆ ಹಾಕ್ತಾ ಇದ್ದೀನಿ ಓಕೆ ಸಾಕು ಒಂದೇ ಒಂದು ಸ್ಪೂನ್ ಸಾಕು ಮಾಮೂಲಿ ಟೀ ಸ್ಪೂನ್ ಆದರೆ ನಮ್ಮ ಹತ್ರ ತಗೊಂಡೋದ್ರೆ ಓಕೆ ಖಾರ ಸ್ವಲ್ಪ ಜಾಸ್ತಿ ಇರುತ್ತೆ ತುಂಬ ಓಕೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಸೇರ್ಸೋಣ ಸೇರಿಸಿ ಸಿ ಇದು ಎಷ್ಟು ನಿಮಿಷ ಬೇಯಬೇಕಾಗಿದೆ ಕೃಷ್ಣಪ್ಪ ಇದು ಕೆಲಸ ಪ್ರಾರಂಭ ಮಾಡಿದಾಗ ಹಾಕೊಂಡ್ರೆ ಹಾಕೊಂಡ್ರೆ ಸಾಕು ಗ್ರೇವಿ ಮುಗಿಯೋ ಕರೆಕ್ಟ್ ಬಂದ್ಬಿಡ್ತದೆ ಈಸಿ ಆಗಿರ್ತದೆ ಓಕೆ ಓಕೆ
ಪುಳಿಯೋಗರೆ ಗೋಸ್ಕರ ಆಯ್ತು ನೋಡಿ ಅದಕ್ಕೆ ಹೇಳೋದು ಇದು ಯಾಕೆ ಕೆಡಲ್ಲ ಅಂದ್ರೆ ಓಕೆ ಇದು ಏನು ನೀರು ಆಡ್ ಮಾಡಲೇಬೇಡದು ನೀರು ಆಡ್ ಮಾಡೋದಿಲ್ಲ ಎಣ್ಣೆ ಜಾಸ್ತಿ ಹಾಕಿರ್ತೀವಿ ನಾವು ಎಣ್ಣೆ ಜಾಸ್ತಿ ಹಾಕಿರ್ತೀವಿ ನೀರು ಆಡ್ ಮಾಡಂಗಿಲ್ಲ ಅದು ನೀರು ಎಣ್ಣೆಲಿ ಬಾಯಿಲ್ ಆಗಿರ್ತದೆ ಎಸ್ 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 ಅವಾಗ ಏನಾಗುತ್ತೆ ಅಂದ್ರೆ ಇದು ಯಾ ಕಾರಣಕ್ಕೂ ಕೆಡಕ್ಕೆ ಚಾನ್ಸ್ ಇಲ್ಲ ನಿಮಗೆ ಎಸ್ ಖಂಡಿತ ಆಗಿದ ಅಂತ ಗೊತ್ತಾಗೋದಕ್ಕೆ ಒಂದ ಸರಿ ಅಮುಕ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಓಕೆ ಓಕೆ ಈ ಬೆಳ್ಳಿಟ್ರೆ ಓಕೆ ಸ್ವಲ್ಪ ಗಟ್ಟಿಯಾಗಿದ್ರೆ ಆಗಿದೆ ಅಂತ ಅರ್ಥ ಗಟ್ಟಿಯಾಗಿದ್ರೆ ಆಗಿದೆ ಅಂತನಾ ಸ್ವಲ್ಪ ಗಟ್ಟಿಯಾಗಬೇಕು ಚಾರ್ಜ್ ಓಕೆ ಇಂತ ಇದ್ರೆ ಆಗಿರ್ತದೆ ಅದ್ಭುತವಾಗಿರ್ತದೆ ಬಿಡಿ ಅದ್ಭುತವಾಗಿರ್ತದೆ ಇದು ಫುಲ್ ಡ್ರೈ ಆಗಬೇಕಾ ಇಲ್ಲ ಇಲ್ಲ ಏನಿಲ್ಲ ಯಾಕಂದ್ರೆ ಎಣ್ಣೆ ಚೆನ್ನಾಗಿ ಕರೆದಿರೋದ್ರಿಂದ ಏನು ಬೇಕಾಗಿಲ್ಲ ಸುಮ್ಮನೆ ಅದಕ್ಕೆ ನೀವು ಅಪ್ಲೈ ಆದ್ರೆ ಸಾಕು ತುಂಬ ಇದನ್ನೇನು ತಿಳಿಸ್ಬೇಕಾಗಿಲ್ಲ ಚಿಕನ್ ಡ್ರೈ ಯಾ ಕತೆ ಅದ್ಭುತವಾಗಂತೂ ಕಾಣ್ತಾ ಇದೆ ಮಾಡಿರೋ ಕ್ರಮ ಸಖತ್ತಾಗಿತ್ತು ಹಾಕಿರೋಂತ ಪದಾರ್ಥಗಳು ಇನ್ನೂ ಚೆನ್ನಾಗಿತ್ತು ಆದ್ರಿಂದ ತಿಂದೇನೆ ಹೇಳ್ಬೋದು ಚೆನ್ನಾಗಿರುತ್ತೆ ಅಂತ ಓ 100% ಸರ್ ನೋಡಿ ಏನ್ ಫಿನಿಶಿಂಗ್ ಇದೆ ಫಿನಿಶಿಂಗ್ ಒಳ್ಳೆ ಟಚ್ ಅಪ್ ನಾಲ್ಗೆ ಹೆಂಗೆ ಹಂಗಂತೀರಾ ಓಕೆ ಸರ್ ಎಂಡ್ ಆಯ್ತು ಸರ್ ಅಪ್ಪಣ ಅಪ್ಪ ಮಾಡೋಣ ಸರ್ ಮುರುಳಿಯವರೆ ಫ್ರೈ ಚಿಕನ್ ರೆಡಿ ಮಾಡಿದ್ದೀನಿ ಓಕೆ ನೀವು ತಿಂದು ಟೇಸ್ಟ್ ವೀಕ್ಸ್ಗೆ ಹೇಳಿ ನೀವು ತಿಂದು ಖಂಡಿತ ಖಂಡಿತ ತುಂಬ ಅದ್ಭುತವಾದಂಥ ಚಿಕನ್ನು ಡ್ರೈ ಐಟಮ್ನ ಮಾಡಿ ತೋರಿಸಿದ್ದಾರೆ ಕೃಷ್ಣಪ್ಪನವರು ಕೆ ಎಫ್ ಸಿಯ ಕೃಷ್ಣಪ್ಪ ಕೃಷ್ಣಪ್ಪ ಫ್ರೈ ಚಿಕನ್ನಿಂದ ಯಾವ ರೀತಿ ಇದನ್ನು ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀವಿ ನೋಡ್ಕೊಳ್ಳಿ ಚಿಕನ್ ಡ್ರೈ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಶುಂಠಿ ಹಾಕಿ ರುಬ್ಬಿಕೊಳ್ಳಿ ಚಿಕನ್ಗೆ ಅರಿಶಿನ ರುಬ್ಬಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೆನೆಯಲು ಬಿಡಿ ನೆನೆದ ನಂತರ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಪೇಸ್ಟ್ ತಯಾರಿಸಿಕೊಳ್ಳಿ ಟೊಮೆಟೊವನ್ನು ರುಬ್ಬಿ ಟೊಮೆಟೊ ಪೇಸ್ಟ್ ತಯಾರಿಸಿಕೊಳ್ಳಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಕರಿಬೇವು ಹಸಿಮೆಣಸಿನಕಾಯಿ ಈರುಳ್ಳಿ ಹಾಕಿ ಹುರಿಯಿರಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಪುದೀನ ಪೇಸ್ಟ್ ಕಾಳು ಮೆಣಸಿನ ಪುಡಿ ಟೊಮೆಟೊ ಪೇಸ್ಟ್ ಸ್ಪೆಷಲ್ ಗರಂ ಮಸಾಲ ಉಪ್ಪು ಕರಿದ ಚಿಕನ್ ಹಾಕಿ ಚೆನ್ನಾಗಿ ಕಲಸಿ ಈಗ ಚಿಕನ್ ಡ್ರೈ ತಿನ್ನಲು ರೆಡಿ ಓಕೆ ಕೃಷ್ಣಪ್ಪ ಟೇಸ್ಟ್ ಮಾಡ್ಬಿಡದಾ ಖಂಡಿತ ಮಾಡಿ ಸರ್ ಟೇಸ್ಟ್ ಮಾಡೋಣ ಅಂತೀರಾ ಮಾಡ್ಲೇಬೇಕು ನೀವೀಗ ಮಾಡಿ ಹೇಳಲೇಬೇಕು ತಗೋಣ ಟೇಸ್ಟ್ ಸರ್ ಕರಿಬೇವು ಖಾರ ಉಪ್ಪು ಕರಿಬೇವು ಸ್ವಲ್ಪ ಸಿಗ್ತಾ ಇದ್ರೆ ಅದ್ರ ಮಜವೇ ಮಜಾ ಕೃಷ್ಣಪ್ಪ ಹೇಳಿ ಸರ್ ಅದ್ಭುತವಾಗಿದೆ ನೀವೇ ಖಾರ ಇದೀನಿ ಇನ್ನೂ ಖಾರ ಹಾಕ್ಬೋದಾಯ್ತು ಸಾಕು ಸರ್ ಮಕ್ಕಳೆಲ್ಲ ತಿನ್ಬೇಕಲ್ವಾ ಇಷ್ಟಪಟ್ಟೆ ತುಂಬಾ ಖಾರ ಆಗ್ಬಿಟ್ರು ತುಂಬಾ ಪೈಸೆ ಇರಬಾರ್ದು ಎಲ್ರಿಗೂ ಸೆಟ್ ಆಗೇ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡಿದೀರಾ ಕರೆಕ್ಟು ಫಟಾಫಟ ಅಂತ ಏನ್ ಮಾಡ್ತೀರಾ ಇಲ್ಲಿ ಅಂಗಡಿಲ್ಲ ಫಟಾಫಟ ಇನ್ನೊಂದ್ಸರಿ ಫಟಾಫಟ ಅಂತ ಈಗ ನಿಮ್ಗೆ ನಾನ್ ವೆಜ್ ಬಿರಿಯಾನಿ ತೋರಿಸಿದೀವಿ ವೆಜ್ ಬಿರಿಯಾನಿ ತೋರ್ಸೋಣ ಒಂದ್ ಏನೋ ಒಂದು ಏನ್ ಮಾಡ್ತೀರಾ ವೆಜ್ ಅಲ್ಲಿ ಕಬಾಬ್ ಮಾಡಿ ತೋರ್ಸೋಣ ವೆಜ್ ಕಬಾಬ್ ಏನ್ ಮಾಡ್ತೀನಿ ನೀವು ನೋಡಿ ಈಗ ಪಟಾಪಟ್ ಕೊಡ್ತೀನಿ ಈಗ ಇದೇನೋ ಸಿಕ್ಕಾಪಡೆ ಸಖತ್ತಾಗಿ ಮಾಡಿದೀರ ಒಂದ್ ಕೆಲಸ ಮಾಡಿ ವೆಜ್ ಕಬಾಬ್ ಏನ್ ಬೇಕೋ ತಗೊಂಬನ್ನಿ ನೀವು ಆದ್ಮೇಲೆ ಇನ್ನೊಂದು ಇಬ್ಬರಾದ್ಮೇಲೆ ನಿಮ್ಗೆ ಕರಿತೀನಿ ರೆಡಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಕೃಷ್ಣಪ್ಪ ಥ್ಯಾಂಕ್ ಯು ಕೃಷ್ಣಪ್ಪ ಅವರು ಮೈಸೂರು ರೋಡಿನ ಗುಡ್ದಳ್ಳಿಯ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರತಕ್ಕಂಥ ಕೆ ಎಫ್ ಸಿ ರೆಸ್ಟೋರೆಂಟ್ ನಡೆಸ್ತಾ ಇದ್ದಾರೆ ಕೃಷ್ಣಪ್ಪ ಫ್ರೈಡ್ ಚಿಕನ್ ಈ ಕೃಷ್ಣಪ್ಪ ಫ್ರೈಡ್ ಚಿಕನ್ಗೆ ಹೋಗಿ ನೀವು ಬೇಕಾದಂಥ ಬಿರಿಯಾನಿ ತಿನ್ಬೋದು ಅವ್ರು ಹಾಕುವಂಥ ಮಸಾಲೆ ಪುಡಿನೂ ಬೇಕಾದ್ರೆ ಅಲ್ಲೇ ಪರ್ಚೇಸು ಮಾಡ್ಬೋದು ಕೆ ಜಿ ಗಟ್ಟಲೆ ಅವರು ಕಬಾಬ್ನ ಕೊಡ್ತಾರೆ ಅಂದರೆ ಪ್ಲೇಟ್ ಗಟ್ಟೆ ಇಲ್ಲ ಕೆ ಜಿ 300 ರೂಪಾಯಿ ಕೆ ಜಿ 350 ರೂಪಾಯಿ ಥರ ಅವರು ಕಬಾಬ್ನ ಕೊಡ್ತಾರೆ ತುಂಬ ಅದ್ಭುತವಾದದ್ದು ತುಂಬ ಅಳಬ್ರು ಏನು ಹೊಸಬ್ರು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂತಲ್ಲ ಹಳೆ ತಲೆ ಇದು ಹಳೆ ಕೈ ಕೂಡ ತುಂಬ ಒಳ್ಳೆ ಮನುಷ್ಯರು ಒಳ್ಳೆ ಅಡುಗೆನ ಮಾಡಿಕೊಡ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದ್ಭುತವಾದಂಥ ಈ ಚಿಕನ್ ಡ್ರೈಯನ್ನು ಮಾಡಿದ್ದಾರೆ ಏನೇ ಥ್ಯಾಂಕ್ ಯು ಇಷ್ಟೊಂದಿಲ್ಲ ಚಿಕನ್ನು ನಾವಂತೂ ತಿನ್ನೋಕ್ಕಾಗದೇ ಇಲ್ಲ ನಮ್ಮೆಲ್ಲ ಗೆಳೆಯರು ಕಾಯ್ತಾ ಇದ್ರೆ ಅವ್ರಿಗೆಲ್ಲ ಕೊಟ್ಟು ಟೇಸ್ಟ್ನ ನೋಡಿಸಿ ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತಲ್ಲಿ ಬಾಲಕೃಷ್ಣ ಗುರುಜಿಯವರು ಖ್ಯಾತ ಸನ್ಮೋಹಿನಿ ತಜ್ಞರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಂದು ವಿವಿಧ ಬಗೆಯ ಸೂಪ್ಗಳನ್ನ ತೋರಿಸ್ತಾ ಇದ್ದಾರೆ ಕಳೆದ 4-5 ದಿವಸಗಳಿಂದ ಇವತ್ತು ಸಹ ಸೂಪಿನ ದಿನ ಗುರುಜಿಯವರು ಬಂದಿದ್ದಾರೆ ಗುರುಜಿ ನಮಸ್ಕಾರ ಗುರುಜಿ ಸಾಕಷ್ಟು ಜನ ನಿಮ್ಮ ಸೂಪನ್ನ ಇಷ್ಟಪಟ್ಟಿದ್ದಾರೆ ಇಷ್ಟಪಟ್ಟು ಕುಡಿತಾ ಇದ್ದಾರೆ
ಅಭ್ಯಾಸ ಆಹಾರ ಕ್ರಮವನ್ನ ಚೇಂಜ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ಅಟ್ಲೀಸ್ಟ್ ಒಂದಷ್ಟು ಜನ ಸಕ್ಸೆಸ್ ಆಗ್ತಾರೆ ಇದರೊಳಗಡೆ ಯಾಕಂದ್ರೆ ನಾವು ತೋರಿಸ್ತಾರಂತ ಕ್ರಮ ಬೇರೆ ಯಾವುದೋ ಹೋಟೆಲ್ ಸಿಗುವಂತ ಸೂಪ್ಗಳಲ್ಲ ನಿಜ ಇದು ಬೇರೆ ಕ್ರಮದಲ್ಲಿ ಮಾಡಿದಂತ ಸೂಪ್ ಆದ್ರಿಂದ ಆರೋಗ್ಯಕ್ಕೋಸ್ಕರನೇ ಆರೋಗ್ಯಕ್ಕೋಸ್ಕರನೇ ಮಾಡ್ತಾ ಇರೋದು ಎಸ್ ಆರೋಗ್ಯಕ್ಕೋಸ್ಕರನೇ ಸೂಪ್ ಇದು ಹೌದು ಸೂಪಿನಲ್ಲಿ ಆರೋಗ್ಯ ಇಲ್ಲ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಬೇಕೋ ಅದೇ ತರನೇ ಸೂಪ್ ಮಾಡ್ಕೊಂಡಿರೋದ್ರಿಂದ ಒಳ್ಳೆ ಒಂದು ಸೂಪ್ ಇದು ತುಂಬಾ ಚೆನ್ನಾಗಿದೆ ಅಂತ ಸಾಕಷ್ಟು ಜನ ವರ್ಲ್ಡ್ ವೈಡ್ ಜನ ರೆಸ್ಪಾನ್ಸ್ ಅನ್ನು ತೋರಿಸಿದ್ದಾರೆ ಕೂಡ ಓಕೆ ಗುರುಜಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಿ ಎಲ್ಲರೂ ಇಷ್ಟಪಡುವಂತಾ ಸ್ವೀಟ್ ಕಾರ್ನ್ ಸೂಪ್ ಸಾಮಾನ್ಯವಾಗಿ ಯಾವ ಹೋಟೆಲ್ ಹೋದ್ರೂ ಟೊಮೆಟೊ ಸೂಪ್ ಅಥವಾ ಸ್ವೀಟ್ ಕಾರ್ನ್ ಸೂಪ್ ಹಾಗಾಗಿ ಸ್ವೀಟ್ ಕಾರ್ನ್ ಸೂಪ್ ನ ತೋರಿಸ್ತೀನಿ ಖಂಡಿತ ಇದರಲ್ಲಿ ಯಾವುದೇ ರೀತಿಯ ಬೆಣ್ಣೆ ಇಲ್ಲ ಹಾಲು ಇಲ್ಲ ಸಕ್ಕರೆ ಇಲ್ಲ ಏನಿಲ್ಲ नार्मल कॉर्न सूप अंतर बेणे हाकि फ्रई मू अदे हाल हाकिनो हाकि बेगे मध्यान मेसेज बंत बल्लारी कल मोस्टली नम प्रोग्राम नोड़ता हाय वगणे डब्बी ई एम वाचिंग युवर प्रोग्राम युवर प्रोग्राम विथ गुरुजी विथट एनी आयिल घी यूजफुल टू मी अंत हाकि हाय वगणे डब्बी अंत क्लोज फ्रेंड ಬಳ್ಳಾರಿಯಿಂದ ಕಳಿಸಿರೋದು ಏನೋ ಕಳಿಸಿದ ಥ್ಯಾಂಕಿಂಗ್ ಅಂತ ಕಳಿಸಿದ ನೋಡಿ ಗುಡ್ ವೆರಿ ಗುಡ್ ಯಾಕಂದ್ರೆ ಎಲ್ಲೋ ಒಂದ ಕಡೆ ಜನಕ್ಕೆ ನಾವು ಹೇಳ್ತಾ ಇರೋದು ಟಚ್ ಆಗ್ತಾ ಇದೆ ಮನಸಿಗೆ ರೀಚ್ ಆಗ್ತಾ ಇದೆ ಮನಸಿ ರೀಚ್ ಆಗುತ್ತೆ ಬಿಡುತ್ತೆ ಡಾಕ್ಟರ್ ಹತ್ರಕ್ಕೆ ಹೋಗಿ ತಪ್ಪಿಸ್ಕೋಬೇಕಲ್ಲ ಅನ್ನೋ ಭಯಕ್ಕಾದ್ರೂ ನೋಡ್ತಾ ಇದ್ದಾರೆ ಹೇಳಿ ಗುರುಜಿ ಇವಾಗ ಏನು ಸೋ ಇದಕ್ಕೆ ಬೇಕಾಗಿರೋದು ಸ್ವೀಟ್ ಕಾರ್ನ್ ಸೂಪ್ ಬೇಕಾಗುವ ಸಾಮಗ್ರಿಗಳು ಸಿಹಿ ಜೋಳ ಕಾರ್ನ್ ಫ್ಲೋರ್ ಕಾಳು ಮೆಣಸಿನ ಪುಡಿ ಉಪ್ಪು ಏನು ಏನು ಮಾಡಬೇಕು ಇವ ನಾವು ಈಗ ಇನ್ನ ಸ್ವಲ್ಪ ಬಾಯಿಲ್ ಮಾಡ್ಕೊಳ್ಳೋಣ अमेरिकन स्वीट कॉर्न तिन्नकु हसुगोस्कर जोळगळे जोळगळे कांचा जोळगळे अमेरिका इंग्लैंड रशिया सेरिसि अदक्के स्वल्प स्वीट सेरिसि कॉर्न मिटिदी स्वल्प नीरु अदक्के अर्ध स्पून अष्टु कॉर्न फ्लोर हाकोण मिक्स कॉर्न फ्लोर पौडर हाकि अर्ध स्पून उप्पु अर्ध स्पून अष्टु मेणसु पेपर पौडर मेणसिन कुदि बंद तक्षण टिप्स नम्म दिनचर्यन्न हेगे ಅಳವಡಿಸ್ಕೋಬೇಕು ಅನ್ನೋದು ಬಹಳ ಮುಖ್ಯ ಇದೆ ಹೇಳಿ ಗುರುಜಿ ಇದನ್ನ ಆಫ್ ಮಾಡೇನ ಕುದಿ ಬಂದಿದೆ ಸಾಕಾ ಸ್ವಲ್ಪ ಕೂಲ ಆದ್ಮೇಲೆ ಬಗ್ಗಿಸ್ಕೋಣ ಓಕೆ ಭೂಮಿಯಿಂದ ಆಕಾಶಕ್ಕೆ ಆಕಾಶದಿಂದ ಭೂಮಿಗೆ ಇನ್ ಎನರ್ಜಿ ಯಾಂಗ್ ಎನರ್ಜಿ ಅಂತ ಗಂಡು ಮತ್ತು ಹೆಣ್ಣು ಎನರ್ಜಿ ಅಂತ ಚೈನೀಸ್ ಪ್ರಕಾರ ನಮ್ಮಲ್ಲಿ ಹರಿಯುತ್ತೆ ನಮ್ಮಲ್ಲಿ 12 ಮೆರಿಡಿಯನ್ ಅಂತ ಮುಂಭಾಗದಲ್ಲಿ 12 ಮೆರಿಡಿಯನ್ ಅಂತ ಹಿಂಭಾಗದಲ್ಲಿ ಇದೆ ಮೆರಿಡಿಯನ್ ಅಂದ್ರೆ ರಕ್ತನಾಳದಲ್ಲಿ ಹೇಗೆ ಹರಿಯುತ್ತೋ ಆ ತರ ಈ ಶಕ್ತಿ ನಮ್ಮ ದೇಹದ ನಿರ್ದಿಷ್ಟವಾದ ದಾರಿಯಲ್ಲೇ ಹರಿಯುತ್ತೆ ಭೂಮಿಯಿಂದ ಪಾದಗಳಿಂದ ಮುಂಭಾಗದ ದೇಹದಲ್ಲಿ ಬಂದು ಕೈಯಿಂದ ಆಕಾಶಕ್ಕೆ ಹೋಗಿ ಆಕಾಶದಿಂದ ಯಾಂಗ್ ಎನರ್ಜಿ ಯಾಂಗ್ ಸೈಡ್ಗೆ ಬಂದು ದೇಹದ ಹಿಂಭಾಗಕ್ಕೆ ಬಂದು ಪಾದದ ಮುಖಾಂತರ ಭೂಮಿಗೆ ಹೋಗುತ್ತೆ ಈ ತರ ಎನರ್ಜಿ ಸರ್ಕ್ಯುಲೇಟ್ ಆಗ್ತಾ ನಮಗೆ ಆರೋಗ್ಯ ಜೀವ ಎಲ್ಲವನ್ನ ಕೊಡುತ್ತೆ 9 ಗಂಟೆ ರಾತ್ರಿಯಿಂದ 11 ಗಂಟೆ ರಾತ್ರಿ ತನಕ ಟ್ರಿಪಲ್ ವಾರ್ಮರ್ ಅನ್ನುವಂತ ಒಂದು ಪರ್ಟಿಕ್ಯುಲರ್ ಮೆರಿಡಿಯನ್ ಆಕ್ಟಿವೇಟ್ ಆಗುತ್ತೆ ಪ್ರತಿದಿನ ರಾತ್ರಿ ಪ್ರತಿನಿತ್ಯ ರಾತ್ರಿ ಎಲ್ಲ ಜೀವಿಗಳಿಗೂ ಅದು ಆಕ್ಟಿವೇಟ್ ಆಗಿರುತ್ತೆ 24 ಗಂಟೆನಲ್ಲಿ 2-2 ಗಂಟೆ ಒಂದೊಂದು ಮೆರಿಡಿಯನ್ ಅದು ನಮ್ಮಲ್ಲಿ ವರ್ಕ್ ಆಗುತ್ತೆ ಹಾಗಾಗಿ ಒಳ್ಳೆ ನಿದ್ದೆ ಮಾಡಬೇಕು ಸುಖಕರವಾದ ನಿದ್ದೆ ಬರಬೇಕು ಮತ್ತು ನಮ್ಮ ಟಾಕ್ಸಿನ್ಸ್ ಏನಂತ ನಮ್ಮ ದೇಹ ಪ್ರೊಡ್ಯೂಸ್ ಆಗಿರುತ್ತೋ ಎಷ್ಟೋ ಅಣುಗಳು ಸಾಯುತ್ತೆ ಅದೆಲ್ಲ ವಾಶ್ ಔಟ್ ಆಗಬೇಕು ಅದಕ್ಕೆ ಲಿಂಫಟಿಕ್ ಡಕ್ಟ್ಸ್ ಲಿಂಫಟಿಕ್ ಏನೇನೋ ಇರುತ್ತೆ ಅದೆಲ್ಲ ಆ ಟೈಮ್ನಲ್ಲಿ ವರ್ಕ್ ಆಗುತ್ತೆ ಲಿಂಫ್ ನಾಟ್ಸ್ ಎಲ್ಲ ವರ್ಕ್ ಆಗುತ್ತೆ ಲಿಂಫಟಿಕ್ ಸಿಸ್ಟಮ್ ವರ್ಕ್ ಆಗುತ್ತೆ ಅದು ಡ್ರೈನೇಜ್ ಸಿಸ್ಟಮ್ ಹಾಗಾಗಿ ರಾತ್ರಿ 9 ರಿಂದ 11 ಗಂಟೆ ಒಳಗೆ ನಿದ್ದೆ ಮಾಡುವಾಗ ಒಂದು ಸಂತೋಷವನ್ನು ಉಂಟುಮಾಡುವಂತ ಒಂದು ಸಮುದ್ರ ಸಂಗೀತವನ್ನ ಕೇಳಿಸ್ಕೊತಾ ಹಾಯಾಗಿ ಒಂದು 15 20 ನಿಮಿಷ ರೆಸ್ಟ್ ಮಾಡ್ಕೊತಾನೆ ಮಲಗಬಿಡೋದು ಬಹಳ ಒಳ್ಳೆಯದು ಆಗ ಒಳ್ಳೆ ನಿದ್ದೆ ಬರುತ್ತೆ ಆ ಲಿಂಫಟಿಕ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಟ್ರಿಪಲ್ ವಾರ್ಮರ್ ಆ ಟೈಮ್ ನಲ್ಲಿ ವರ್ಕ್ ಆಗೋದ್ರಿಂದ ಬೇಳ್ದಿರೋಂತ ಟಾಕ್ಸಿನ್ಸ್ ಎಲ್ಲ ಡಿಟಾಕ್ಸಿಫೈ ಆಗುತ್ತೆ ಎಲ್ಲ ಹೋಗಿ ನಮಗೆ ಆರೋಗ್ಯ ತರುತ್ತೆ ಎಸ್ಪೆಷಲಿ ನಾನು ಹೇಳೋದು ಹೆಣ್ಮಕ್ಕಳಿಗೆ ಬಹಳ ಮುಖ್ಯ ರಾತ್ರಿ 11 ಗಂಟೆ 12 ಗಂಟೆ 1 ಗಂಟೆ ತನಕ ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಅಡಿಗೆ ಎಲ್ಲ ಇದು ಮಾಡಿ ಮಾಡ್ತಾರೆ ನಾನು ಹೇಳೋದು ಗಂಡ ಮಕ್ಕಳು ಎಲ್ಲರೂ ಒಂದೊಂದು ಕೈ ಕೊಟ್ಟು
ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡುತ್ತೆ ರೆಡಿ ಮಾಡ್ಕೊಂಡ್ರೆ ಸುಮಾರು 9 ವರೆಗೆಲ್ಲ ಸುಮಾರು 7 ಗಂಟೆ ಊಟ ಮಾಡಬೇಕು ಕರೆಕ್ಟ್ ಟೈಮ್ ಅಂದ್ರೆ 7 ಗಂಟೆ ಊಟ ಮುಗಿದೋಗಿರಬೇಕು 2 ಗಂಟೆ ಹಾಗೆ ಇರಬೇಕು ಅರ್ಗ ಹೋಗುತ್ತೆ ಚೆನ್ನಾಗಿ ತಿಂದ್ರದ ಅರ್ಗುತ್ತೆ ಸುಮಾರು 9 ವರೆಗೆ ಒಂದು ಸಂಗೀತ ಹಾಕೊಂಡು ಒಂದು 20 ನಿಮಿಷ ಅದನ್ನ ಆನಂದದಿಂದ ಕೇಳಿಸ್ಕೊತಾ ಹಾಗೆ ನಿದ್ದೆ ಹೋಗ್ಬಿಟ್ರೆ ಬಹಳ ಆರೋಗ್ಯ ನಮಗೆ ಸುಧಾರಿಸುತ್ತೆ ಅಯ್ಯೋ ನಮ್ಮ ಜನ ಹೇಳ್ತಾರೆ 7 ಗಂಟೆ ಊಟ ಮಾಡಿದ್ರೆ 9 ರಿಂದ ತಿರುಗಾ ಹೊಟ್ಟೆ ಹಸಿಬಿಡ್ತಲ್ಲ ಏನು ಮಾಡೋದು ಅಂತ ಅದಕ್ಕೆ ಮಲ್ಕೊಂಡು ಬಿಡ್ತಿರಲ್ಲ ಓಕೆ ಆರೋಗ್ಯ ಸುಧಾರಣೆಗೆ ಬೇಗ ಮಲಗಿ ನಸುಕಿನಲ್ಲಿ ಹೇಳಿ 9:30 10 ಗಂಟೆಗೆ ಮಲ್ಕೊಳ್ಳಿ ಮ್ಯಾಕ್ಸಿಮಮ್ 11 ಗಂಟೆ ಒಳಗಾದರೂ ಮಲ್ಕೊಳ್ಳಿ ಬೆಳಗ್ಗೆ 5 ಗಂಟೆ ಆಗಲಿಲ್ಲ ಅಂದ್ರೆ 6 ಗಂಟೆಗೆ ಅದೊಳ್ಳಿ 6 ಗಂಟೆ ಆಗಿಲ್ಲ ಅಂದ್ರೆ 6:30 7 ಗಂಟೆಗೆ ಎದ್ದುಬಿಡಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಗುರುಜಿ ಸ್ವೀಟ್ ಕಾರ್ನ್ ಸೋಪ್ ಬೆಣ್ಣೆ ಏನು ಇಲ್ಲದಂತೆ थैंक यू गुरु एण्णे बेण्णे यादन्नु हाक्ते ओंदु स्वीट कार्न सूपन्न माडी गुरुजी तोरिसिदारे गुरुजी याव रीति ई सूपन्न माडिद्रु अंत इन्नोंदु सारी तोरिस्ता इद्दीवि ख्यात सन्मोहिनी तज्ञरु बालकृष्ण गुरुजी अवरु माडिदंत अद्भुतवादंत सूपु स्वीट कॉर्न सूप माडुव विधान ओंदु पात्रगे सिहि जोळ कॉर्न फ्लोर उप्पु काळु मेणसिन पुडि नीरु हाकि बेयिसि ईग हेल्दि स्वीट कॉर्न सूप रेडि टु टेस्ट गुरुजी टेस्ट माडबिडला यस यूजली कॉर्न सूप स्वल्प बेण्णे गिण्णे हाक्तारे आ विषयने अद्भुत या इन सारी हेल्ता अमेरिकन स्वीट कॉर्न मुस्किन जोळ तंदुबिट्टु हाकिबिट्टु बेयिस्ते बेयिस्ते बेंदे इल्ल एनु मुळ्ळिरु हंग तिंतारे अंत अंदुकोबेडि इदु अमेरिकन स्वीट कॉर्न निमगे एल्ल कडे साफ्ट आगिरुत्ते कूड प्याकेट अल्लू कूड मार्तारे इदन्न इदन्न याके माडि आमेले आ स्कूल गे हाकुवंतद्दु मुस्किन जोळ तंदु हाकिबिट्टु बेयिसि तुंबा चेन्नागिरुत्ते गुरुजी तुंबा चेन्नागिदे थैंक यू इन्नु साकष्टु रेसिपिगळन्नु नमगे तोरिसि गुरुजी थैंक यू सर थैंक यू ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತಿನಲ್ಲಿ ಬಂದಿದ್ದಾರೆ ನಮಸ್ಕಾರ ಮೇಡಂ ನಮಸ್ತೆ ತಮ್ಮ ಹೆಸರು ಮಂಜುಳಾ ಮಂಜುಳಾ ಏನು ಮಾಡ್ಕೊಂಡಿದ್ದೀರಾ ನಾನು ಮನೆಯಲ್ಲೇ ಇದ್ದೀನಿ ನಮ್ಮದು ಕಂಪನಿ ಇದೆ ಸಮನ್ ಕ್ಯಾಪ್ಚರ್ ಅಂತ ಕಾರ್ಪೊರೇಟ್ಸ್ ಗೆ ಹೆಚ್ಆರ್ ಔಟ್ಬೌಂಡಿಂಗ್ ಮತ್ತೆ ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡ್ತೀವಿ ಓಹೋ ಅಡ್ವೆಂಚರ್ ಮಾಡ್ತಾರಾ ಹೌದು ನಾನು ಕೂಡ ಹೋಗ್ತೀನಿ ಇದು ಹೊರಗಡೆ ಇಲ್ಲ ಔಟ್ಡೋರ್ ಇನ್ಸ್ಟ್ರಕ್ಟರ್ ಆಗಿ ಮುಂಚೆ ಹೋಗ್ತಿದ್ದೆ ಓಕೆ ಆಮೇಲೆ ಮಗು ಆದಾಗಿಂದ ಹೋಗ್ತಿಲ್ಲ ಓಕೆ ಏನು ಮಗ ಹೆಸರು ಏನು ನಿಸರ್ಗ ಅಂತ ಓಕೆ ಕ್ಯಾಪ್ಚರ್ ನಿಮ್ಮ ಕಂಪನಿ ಇಸ್ತಾ ಹೌದು ನನ್ನ ಹಸ್ಬೆಂಡ್ ಆಫೀಸ್ ಗೆ ಹೋಗ್ತಾರೆ ಮತ್ತೆ ಹೊರಗಡೆ ಎಲ್ಲ ಹೋಗ್ತಾರೆ ನಾನು ಮನೆಯಿಂದಾನೇ ಹೆಲ್ಪ್ ಮಾಡ್ತೀನಿ ಅವರಿಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಹೌದು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಓಕೆ ಅಲ್ಲೆಲ್ಲ ಮ್ಯಾನೇಜ್ ಮಾಡ್ತೀರಾ ನಮಗೇನ್ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ ಕರ್ಬೇವ್ ಚಿಕನ್ ಅಂತ ಕರ್ಬೇವ್ ಚಿಕನ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನಮಗೆ ಮುಗಿದೋಯ್ ನಮ್ಮ ಕತೆ ಕರ್ಬೇವ್ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ರಾ ಹೇಳಿ ಮಂಜುಳ ಕರಿಬೇವು ಚಿಕನ್ ಬಿಕಗುವ ಸಾಮಗ್ರಿಗಳು ಚಿಕನ್ ಕರಿಬೇವು ಈರುಳ್ಳಿ ಅಚ್ಚಖಾರದ ಪುಡಿ ಅರಿಶಿನ ಕಾಳು ಮೆಣಸಿನ ಪುಡಿ ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಕ್ಕೆ ಲವಂಗ ಸೋಂಪು ಉಪ್ಪು ಎಣ್ಣೆ ಶುರು ಮಾಡುವಾ ಏನು ಕೊಳ್ಳಿ ನೀವು ಫಸ್ಟ್ ಕಡಾಯಿ ಬೇಕು ಕಡಾಯಿ ಬೇಕು ಕಡಾಯಿ ಬೇಕು ಕಡಾಯಿ ಬೇಕು ನನಗೆ ಎಣ್ಣೆ ಸ್ವಲ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಎಣ್ಣೆ ಬಿಸಿ ಆದ್ಮೇಲೆ ಓಕೆ ಈರುಳ್ಳಿ ಹಾಕೋಬೇಕು ಬಿಸಿ ಆಗಲಿ ಬಿಡಿ ಸ್ವಲ್ಪ ಆಗಲಿ ತಾಳಿ ಯಾಕೆ ಅರ್ಜೆಂಟ್ ಮಾಡ್ತೀರಾ ಮಂಜುಳಾ ಯಜಮಾನರು ಕರ್ಕೊಂಡು ಬಂದಿದ್ದೀರಾ ಇಲ್ಲ ನೀವೇ ಬಂದ್ರಾ ಇದ್ರೆ ಇವತ್ತು ಊರಿನಲ್ಲಿ ಇದ್ದಾರೆ ಆದ್ರೆ ಅವರು ಬಿಜಿ ಇದ್ದಾರೆ ಬಿಜಿ ಇದ್ದಾರೆ ಎಷ್ಟು ಕಂಪನೀಸ್ ಮಾಡಿದಿರಾ ಇಲ್ಲಿ ತನಕ ಆಲ್ಮೋಸ್ಟ್ ತುಂಬಾ ಕಂಪನೀಸ್ ಬೆಂಗಳೂರು ಅಲ್ಲಿ ಇದೆಯಲ್ಲ ಹೌದು ಎಲ್ಲ ಐಟಿ ಕಂಪನೀಸ್ ಐಟಿ ಕಂಪನೀಸ್ ಮಾಡ್ತಾರೆ ಫ್ಯಾಮಿಲೀಸ್ ಮಾಡ್ತಾರೆ ಓಹೋ ಎಲ್ಲ ತರ ಓ ಅಡ್ವೆಂಚರ್ ಸ್ಕೂಲ್ ಆಮೇಲೆ ಸ್ಕೂಲ್ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಎಲ್ಲರಿಗೂ ಮಾಡ್ತಾರೆ ವೆರಿ ಗುಡ್ ಮತ್ತೆ ನಮ್ಮದು ವಾಟರ್ ಸ್ಪೋರ್ಟ್ಸ್ ಸೆಂಟರ್ ಇದೆ ಬೇಲೂರಲ್ಲಿ ಓಕೆ ಆಮೇಲೆ ಚಿಕ್ಕಮಗಳೂರಲ್ಲಿ ವೈಟ್ ವಾಟರ್ ರಾಫ್ಟಿಂಗ್ ಮಾಡ್ತೀವಿ ರೈನಿ ಸೀಸನ್ ಅಲ್ಲಿ ಚಿಕ್ಕಮಗಳೂರು ಹೌದು ಓಹೋ ಹೋ ಬೇರೆ ಟೈಮಲ್ಲಿ ಕಯಾಕಿಂಗ್ ಇರುತ್ತೆ ರೈನಿ ಸೀಸನ್ ಅಲ್ಲಿ ಮಾತ್ರ ವೈಟ್ ವಾಟರ್ ರಾಫ್ಟಿಂಗ್ ಇರುತ್ತೆ ಓಹೋ ಹೋ ಪರವಾಗಿಲ್ಲ ಎಲ್ಲಾ ಕಡೆ ಅಡ್ವೆಂಚರ್ ಸ್ಪೋರ್ಟ್ಸ್ ಮಾಡ್ತಾ ಇದ್ದಾರೆ ವೆರಿ ಗುಡ್ ಔಟ್ ಆಫ್ ಕಂಟ್ರಿ ಕೂಡ ಮಾಡ್ತಿದ್ದಾರೆ ಹೌದೇನು ನಿಮ್ಮ ಕಂಪನಿ ಕ್ಯಾಪ್ಚರ್ ನೇಮ್ ಅಲ್ಲ ಹೌದು ವೆರಿ ಗುಡ್ ಎಣ್ಣೆ ಬಿಸಿ ಆಗಿದೆ ಓಕೆ ಜದೀವ್ ಯಾವ ಊರು ನಾನು ಬೆಂಗಳೂರಿನ ಎಲ್ಲಿ ಬೆಂಗಳೂರಲ್ಲಿ ಅಮ್ಮನ ಮನೆ ಬನಶಂಕರಿ ತಾ ಸ್ಟೇಜ್ ಯಜಮಾನರು ಇಲ್ಲಿ ಊರೇನಾ ಹಾ ಅವರು ಬೆಂಗಳೂರಿನವರೇನಾ ಹೌದು ಸರ್ಜಾಪುರ ಹತ್ರ ಓಕೆ ಓಕೆ ದಾದ್ಮಲ್ಲ ಚಿಕನ್ ಓಕೆ ಆಕೆ ಚಿಕನ್ ಇದೆಲ್ವಾ ಹೌದು ಇದನ್ನ ಅರಿಶಿನ ಹಾಕಿ ತೊಳೆದು ಇಟ್ಕೊಂಡಿದ್ದೆ ಚಿಕನ್ ಫಸ್ಟ್ ತೊಳೆದು ಇಟ್ಕೊಂಡಿದ್ದೆ ಹೌದು ವೆರಿ ಗುಡ್
ಅಂದ್ರೆ ಸ್ವಲ್ಪ ಜಾಸ್ತಿ ಆಯ್ತಲ್ಲ ಚಿಕನ್ ಮಾಡಕ್ಕೆ ನಿಮಗೆ ಇಲ್ಲ ಇಲ್ಲ ಮಾಡ್ತೀನಿ ಬರ್ತೀರಾ ಹಾ ಗೆಸ್ಟ್ ಎಲ್ಲ ಬಂದಾಗೆಲ್ಲ ಮಾಡ್ತೀನಿ ಮೂರು ಜನಕ್ಕಾದ್ರೂ 1/2 ಕೆಜಿ ಇದು ಧನಿಯಾ ಪುಡಿ ಓಕೆ ಖಾರದ ಪುಡಿ ನೀವು ಖಾರ ಜಾಸ್ತಿ ತಿಂತಿರಲ್ಲ ಗೊತ್ತಿಲ್ಲಪ್ಪ ನಾನು ನೋಡ್ತಿರ್ತೀನಲ್ಲ ಪ್ರೋಗ್ರಾಮ್ ಯಾವಾಗ ಹೇಳ್ತೀರ ಖಾರ ನಾನು ಖಾರ ತಿಂದ ಮರ್ತೋ ಬಿಡಿದೆ ಇವಾಗ ಎಲ್ಲರೂ ಹೇಳಿ ನೀವು ಖಾರ ಜಾಸ್ತಿ ತಿಂದಿರಲ್ಲ ಅಂತ ಹೇಳಿ ನನ್ನ ಮೈಂಡ್ ಗೆ ಅದೇ ಫಿಕ್ಸ್ ಆಗಿಬಿಡಿದೆ ಇವಾಗ ಆಮೇಲೆ ಉಪ್ಪು ಇದು ಚೆನ್ನಾಗಿ ಫ್ರೈ ಆಗಬೇಕು ಓಕೆ ರೋಸ್ಟ್ ಆಗಬೇಕು ಇನ್ನ ರೋಸ್ಟ್ ಆಗಬೇಕಾ ಬಟ್ ಬೇಯತಾ ಇದು ಬರಿ ಬೇಯತೆ ಬೇಯತೆ ಯಾಕಂದ್ರೆ ಚಿಕನ್ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಅದರಲ್ಲೇ ನಾವು ನೀರು ಹಾಕಲ್ಲ ಇದಕ್ಕೆ ನೀರು ಹಾಕಲ್ಲ ಡ್ರೈ ಐಟಂ ಇದು ಟಿವಿಲಿ ನೋಡಿದೆಲ್ಲ ಟ್ರೈ ಮಾಡ್ತಿರ್ತೀನಿ ಪಾಪ ಅವರ ಮೇಲೆ ಅದಕ್ಕೆ ಬಿಟ್ಬಿಡಿದಾರೆ ಬೇಡ 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 ಅಂತ ಹೇಳ್ತಾರೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಹೌದಾ ಆಕ್ಚುಲಿ ನನ್ನ ಮಗಳು ಜಾಸ್ತಿ ಇದು ಮಾಡ್ತಾಳೆ ಏನು ಮಾಡಿದ್ರೂ ಹೇಗಿದೆ ಎಲ್ಲ ಹೇಳ್ತಾಳೆ ಅವಳು ಆ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಎಲ್ಲ ಹೇಳ್ತಾಳೆ ಇದು ಲಿಡ್ ಕ್ಲೋಸ್ ಮಾಡಿ ಅಂತೋ ಯೂಶುವಲಿ ಯಜಮಾನರು ಬಿಜಿನೇ ಇರ್ತಾರೆ ಹೌದು ತುಂಬಾ ಬಿಜಿ ಅವರು ಆ ಫ್ಯಾಕ್ಟರಿಗೆ ಹೇಳ್ಕೊಡಬೇಕು ಯುಎ ಇನ್ಸ್ಟಿಟ್ಯೂಷನ್ ಗೆ ಹೇಳ್ಕೊಡಬೇಕು ಅಲ್ಲ ಟ್ರೈನಿಂಗ್ ಸೆಕ್ಷನ್ ನೇ ಜಾಸ್ತಿ ಇರುತ್ತೆ ಹೌದು ಹೊರಗಡೆ ಅವರಿಗೆ ಬರುತ್ತೆ ಆ ಬಂದಾಗ ಅವರು ಹೊರಗಡೆ ಎಷ್ಟು ಸ್ಟಾಫ್ಸ್ ಇದೆ ನಿಮ್ಮ ಕಂಪನಿಯಲ್ಲಿ ಕಂಪನಿಯಲ್ಲಿ ಆಕ್ಚುಲಿ ಇಲ್ಲಿ ಬೆಂಗಳೂರಲ್ಲಿ ಆಫೀಸ್ ಇದೆ ಆಫೀಸ್ ಅಲ್ಲಿ ಇಬ್ಬರು ಇದ್ದಾರೆ ಮತ್ತೆ ಔಟ್ ಸೈಡ್ ಇದೆಯಲ್ಲ ನಮ್ಮದು ಅಲ್ಲಿ ಬೇಲೂರ್ ಸೆಂಟರ್ ಇದೆ ಮತ್ತೆ ಚಿಕ್ಕಮಗಳೂರಲ್ಲಿ ಇದೆ ಅಲ್ಲೆಲ್ಲ ಬೇರೆ ಹುಡುಗರೆಲ್ಲ ಇದ್ದಾರೆ ಮತ್ತೆ ರೈನಿ ಸೀಸನ್ ಬಂದಾಗ ವೈಟ್ ವಾಟರ್ ರಾಫ್ಟಿಂಗ್ ಇರೋದ್ರಿಂದ ಅವರೇ ಬೇರೆ ಬೇರೆವರನ್ನ ಕರೆಸ್ತೀವಿ ಅವಾಗ ಆ ಸ್ಪೆಷಲಿಸ್ಟ್ ನ ಕರೆಸಿ ಆ ಟೈಮ್ ಅಲ್ಲಿ ಇಟ್ಕೊಂಡು ಆ ಟೈಮ್ ಅಲ್ಲಿ ಆ ಹಾಗೆ ಓಕೆ ಚೆನ್ನಾಗಿ ಫ್ರೈ ಆಗಿದೆ ಅನ್ಕೊಂಡಿದ್ದೀನಿ ಓಹೋ ಓಹೋ ನೋಡಿ ಬಂದಿದೆ ಅಂತ ಬಂದಿದೆ ಇನ್ನ ರೋಸ್ಟ್ ಆಗಬೇಕು ಓಕೆ ಓಕೆ ಇನ್ನ ಏನೇನ ಹಾಕಬೇಕು ಇದಕ್ಕೆ ಒಂಚೂರು ಅರಶಿನ ಪುಡಿ ಅರಶಿನ ಪುಡಿ ಅಷ್ಟೇ ಸಾಕು ಹಾಕಿ ಆಮೇಲೆ ಇದು ವೆಜಿಟೇರಿಯನ್ ಅವರಿಗೆ ಇದೆ ಸೇಮ್ ಪ್ರೋಸೆಸ್ ಬೆಂಡೆಕಾಯಿಲ್ ಮಾಡ್ಕೊಂಡ್ಬಿಡಿ ನೀವು ಏನು ಹಾಕಿದಿರಾ ಅದೇ ಜೊತೆ ಚಿಕನ್ ಅ ತೆಗೆದು ಬೆಂಡೆಕಾಯಿನ ಹಾಕೊಳ್ಳೋದು ಬೆಂಡೆಕಾಯಿನ ಉದ್ದಕ್ಕೆ ಕಟ್ ಮಾಡ್ಕೊಬೇಕು ಉದ್ದದ ಸೀಳ್ಕೊಬೇಕಲ್ಲ ಸೀಳ್ಕೊಂಡು ಚೆನ್ನಾಗಿ ಅದನ್ನ ರೋಸ್ಟ್ ಮಾಡ್ಕೊಂಡು ಇದೆ ತರ ಏನೇನ ಹಾಕಿದ್ರು ಅದೇ ತರ ನೀವು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ತೀರಾ ನಿಮ್ಮ ಯಜಮಾನರಿಗೆ ಬೆಂಡೆಕಾಯಿ ಮಾಡ್ಕೊಡ್ತೀರಾ ಇಲ್ಲ ಇಲ್ಲ ಅವರು ತಿಂತಾರೆ ಚಿಕನ್ ತಿಂತಾರೆ ಚಿಕನ್ ಓಯ್ ಆಗಿದೆ ಅಂತ ಇದೆ ಪೌಡರ್ ಅಲ್ಲಿ ಹಾಕೋಬಹುದಲ್ಲ ಇನ್ನ ಇದೆಯಾ ಪೌಡರ್ ಏನ ಹಾಕು ಇಷ್ಟೇನಾ ಅಷ್ಟೇ ಇದಿಷ್ಟೇನಾ ಕತೆ ಇದೆ ಇಲ್ಲ ಇಲ್ಲ ಇನ್ನಿದೆ ಇನ್ನ ಇದೆಯಾ ಅಂದ್ರೆ ಇದು ಫಸ್ಟ್ ರೋಸ್ಟ್ ಆಗಬೇಕು ಓಕೆ ಓಕೆ ಮಂಜುಳಾ ಏನು ಮಾಡ್ತೀರಾ ಫ್ರೀ ಇದ್ದಾಗ ಆಫೀಸ್ ಕೆಲಸ ಅಷ್ಟೇ ಮತ್ತೆ ಅದೇ ಇದೆಲ್ಲ ನೋಡ್ತೀನಿ ಟಿವಿ ಪ್ರೋಗ್ರಾಮ್ ಇದೆಲ್ಲ ನೋಡ್ತೀರಾ ಈ ಪ್ರೋಗ್ರಾಮ್ ಎಲ್ಲ ನೋಡಿ ನೀವು ನಾನು ಡೈಲಿ ನೋಡ್ತೀನಿ ಎಸ್ ನೋಡಿ ಬರ್ದಿಟ್ಕೊಂಡು ಟ್ರೈ ಮಾಡ್ತೀನಿ ಟ್ರೈ ಮಾಡ್ತಿರಲ್ಲ ವೆರಿ ಗುಡ್ ಅವರು ಚಂದ್ರಪ್ಪ ಅವರು ತೋರಿಸಿದ್ರಲ್ಲ ಅವುದೆಲ್ಲ ಟ್ರೈ ಮಾಡ್ತೀನಿ ಅದರಲ್ಲಿ ಸಾಂಬಾರ್ ತುಂಬಾ ಚೆನ್ನಾಗಿ ಬಂತು ಆಕ್ಚುಲಿ ನನಗೆ ಇಷ್ಟ ಸಾಂಬಾರು ಬಟ್ ಏನಂದ್ರೆ ನಾವು ಹೊಸದಿನ ಮಾಡ್ಕೊಂಡ್ರೆ ಅದು ಅಳವಡಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಇವಾಗ ಏನೋ ಒಂದು ಚೆನ್ನಾಗಿರುತ್ತೆ ಅಂತ ಇಟ್ಕೊಳ್ಳಿ ಅದು ಇನ್ನೊಂದು ಸರಿ ಮಾಡಕ್ಕೆ ಮರ್ತೋಗಲ್ಲ ಸರಿ ಅಳೆದಿಕ್ಕೆ ಹೊರಟೋಗ್ತೀವಿ ನಾವು ಸ್ವಲ್ಪ ಏನೋ ಒಂದು ಬ್ರೇಕ್ಫಾಸ್ಟ್ ಇಷ್ಟ ಆಗುತ್ತೆ ಅಂದ್ರೆ ಒಂದು ದಿನ ಮಾಡೋದು ಚೆನ್ನಾಗಿರುತ್ತೆ ನೆಕ್ಸ್ಟ್ ಓಕೆ ಅದನ್ನ ವಾರದಲ್ಲಿ ಒಂದಿನ ಮಾಡ್ಕೊಳ್ಳೋಣ ಅಷ್ಟೊಂದು ಒಂದು ತಿಂಗಳ ಆಗ್ಬಿಟ್ಟಿರುತ್ತೆ ಹೌದು ಅಲ್ವಾ ಹಾಗೆ ಆಗುತ್ತೆ ಹೌದು ಹೌದು ನೀವು ತುಂಬಾ ತರ ತೋರಿಸ್ತಾ ಇರ್ತೀರಲ್ಲ ಹೌದು ಹೌದು ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ಮತ್ತೆ ಕೇಕ್ ಎಲ್ಲ ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಓಕೆ ಸುಚಿತ್ರ ಅವರು ತೋರಿಸಿದ್ರಲ್ಲ ಹೌದು ಮಾಡಿದೆ ಫುಲ್ ಡ್ರೈ ಆಗಬೇಕಲ್ಲ ಇದು ಹೌದು ಡ್ರೈ ಇದೆ ರೋಸ್ಟ್ ಆಗಬೇಕದು ಓಕೆ ಚೆನ್ನಾಗಿ ಡ್ರೈ ಆಗಿಬಿಡಿದೆ ಅಲ್ಲ ಮಂಜುಳಾ ಏನು ಮಾಡಬೇಕು ನೆಕ್ಸ್ಟ್ ಇದು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಮಾಡ್ಕೊಬೇಕು ರೋಸ್ಟ್ ಮಾಡ್ಕೊಬೇಕು ರೆಡ್ ಕಲರ್ ಆಗಿದೆ ಎಲ್ಲ ನನಗೆ ರೆಡ್ ಚಿಕನ್ ಇದನ್ನ ಓಕೆ ಬೇರೆ ದಿಕ್ಕೆ ಟ್ರಾನ್ಸ್‌ಫರ್ ಮಾಡ್ಕೊಬೇಕು ತಿರುಗ ಬೇರೆ ಟ್ರಾನ್ಸ್‌ಫರ್ ಮಾಡ್ಕೊಬೇಕಾ ಹೌದು ಇದರಲ್ಲಿ ಮತ್ತೆ ಓಕೆ ಓಕೆ ಅದೇನ್ ಮಾಡ್ತೀರಾ ಮಾಡಿ ಅದೆ ಎಲ್ಲಿ ತನಕ ಮಾಡ್ತೀರಾ ಮಾಡಿ ಮತ್ತೆ ಇದೆ ಪ್ಯಾನ್ ಇದೆ ಹೇಳಿ ಏನು ಹಾಕೊಬೇಕು ಸರ್ ನಮ್ಮ ಯುವತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಆಕ್ಚುಲಿ ನೀವು ಫಸ್ಟ್ ಆಂಕರಿಂಗ್ ಬಂದ್ರಲ್ಲ ಇದಕ್ಕೆ ನಾನು ಮುಂಚೆಯಿಂದ ನೋಡ್ತಿದ್ದೆ ಪ್ರೋಗ್ರಾಮು ನೀವು ಬಂದಾಗ ಇದೇನಪ್ಪ ಮೇಲ್ ಹಾಕ್ಬಿಟ್ಟಿದ್ದಾರೆ ಆಂಕರಿಂಗ್ಗೆ ಅಂತ ಅನ್ಕೊಂಡು ಯಾವಾಗ ಫಿಮೇಲ್ಸ್ ಬರ್ತಿದ್ರಲ್ಲ ಆಮೇಲೆ ಆಮೇಲೆ ನಿಮ್ಮನ್ನ ನೋಡ್ತಾ ನೋಡ್ತಾ ನೀವು ಮಾತಾಡೋದು ಅದೆಲ್ಲ ತುಂಬಾ ಇಷ್ಟ ಆಯ್ತು ನಿಮ್ಮ ಆಂಕರಿಂಗ್ ಅಂದ್ರೆ ತುಂಬಾ ಇಷ್ಟ ಇವಾಗ ಓಕೆ ಹಾಕ್ಬೋದು ಹಾಕಿದ್ರೆ ಹಾ ಇದಕ್ಕೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಹಾಕಿದ್ರೆ ಸಾಕು ಹೌದಾ ಹಾ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಮಾತ್ರ ಫಸ್ಟ್ ಮುಚ್ಚಿಬಿಡಬೇಕು ಯಾನಿ ಸೀರೆ ಎಲ್ಲ ಗಲೀಜ್ ಆಗುತ್ತೆ ಇನ್ ಸ್ವಲ್ಪ ಹಾಕ್ಬೇಕು ಶುಂಠಿ ಸ್ವಲ್ಪ ಹಾಕಿ ಹಾಕಿರೋದೆಲ್ಲ ಮೇಲೆ ಬಂದಿದೆ ಹೌದು ಕೆಳಗೆ ಏನು ಇಲ್ವೇ ಇಲ್ಲ ಅನ್ಸುತ್ತೆ
ಎಷ್ಟು ಹಾಕ್ತೀರಾ? ಸೋಂಪು ಸರಿ ಕರಿಬೇವು. ಕರಿಬೇವು ಹಾಕ್ಬಿಡಿ ಫಸ್ಟ್. ಹಾ ಹಾಕ್ರಿ ಹಾಕ್ರಿ ಹಾಕ್ರಿ. ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕರಿಬೇವು. ಓಕೆ ಮೇಲೆ ಸ್ವಲ್ಪ ಸೋಂಪು. ಸೋಂಪು ಹಾಕ್ಬೇಕಾ? ಹಾ. ಚಿಕನ್ ಹಾಕೊಂಡ್ತೀರಾ? ಹೌದು. ಇವಾಗ ಚಿಕನ್ ಹಾಕೊಳ್ಳಿ. ಚಿಕನ್ ಫಸ್ಟ್ ರೋಸ್ಟ್ ಮಾಡ್ಕೊಂಡು ಅದನ್ನ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ತೀವಿ. ಕರಿಬೇವಿನ ಚಿಕನ್ ರೆಡಿ. ಹಾಪಣ ಇಲ್ಲ ಇಲ್ಲ ಪೆಪ್ಪರ್ ಪೌಡರ್ ಹಾಕ್ಬೇಕು. ಓ ಇನ್ನ ಇದೆಯಾ? ಅಷ್ಟೇ ಪೌಡರ್ ಹಾಕಬೇಕಲ್ಲ. ಡ್ರೈ ಚಿಕನ್ ಡ್ರೈ ಆಗಬೇಕಲ್ಲ. ಹೌದು. ಕರಿಬೇವಿನ ಚಿಕನ್ ನಾ? ಹ್ಮ್. ಅಫಾಣ ಓಕೆ ಸರಿ ಇಂಗ್ ಪ್ಲೇಟ್ ಕೊಟ್ಬಿಡ್ಲ? ಹಾ ಕೊಡಿ. ಕರಿಬೇವು ಚಿಕನ್ ರೆಡಿ ಇದೆ, ತಿಂದು ಹೇಗಿದೆ ಅಂತ ಹೇಳಿ. ಕರಿಬೇವು ಚಿಕನ್ ರೆಡಿ ಇದೆ. ಮಂಜುಳಾ ಅವರು ಮಗಳೂರ್ ಮೇಲೆ ಕರ್ಕೊಂಡಿದ್ದಾರೆ, ಕರೀರಿ ಮಗಳನ್ನ. ಅವಳಿಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ. ಇಷ್ಟನಾ? ಹಾ ತುಂಬಾ ಇಷ್ಟ. ಯಾವಾಗಲೂ ಚಿಕನ್ ಕೇಳ್ತಾಳೆ ಅವಳು. ನಿಸರ್ಗ. ಓಕೆ ನಿಸರ್ಗನ ಕರ್ಕೊಂಡಿದ್ದಾರೆ ಮಂಜುಳಾ ಅವರು, ಅವ್ರ ಮಗಳನ್ನು ಕರ್ಕೊಂಡ್ಬಂದಿದ್ದಾರೆ. ಮಗಳಿಗೆ ಚಿಕನ್ ಕಂಡ್ರೆ ತುಂಬಾ ಇಷ್ಟ, ಅದರಿಂದ ಚಿಕನ್ ಸಿಕ್ಕಾಪಟ್ಟೆ ಮೇಲೆ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ದಾರೆ. ಯಾವ ರೀತಿ ಕರಿಬೇವಿನ ಚಿಕನ್ನ ಮಾಡಿದ್ರು ಅಂತ ತೋರಿಸ್ತಾ ಇದೀವಿ ನೋಡ್ಕೊಳ್ಳಿ. ಕರಿಬೇವು ಚಿಕನ್ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಬಳಿಕ ಈರುಳ್ಳಿ ಹಾಕಿ ಹುರಿಯಿರಿ. ನಂತರ ಚಿಕನ್, ಧನಿಯಾ ಪುಡಿ, ಅಜಕಾರದ ಪುಡಿ, ಉಪ್ಪು ಹಾಕಿ ಫ್ರೈ ಮಾಡಿ ಬೇಯಲು ಬಿಡಿ. ಅದಕ್ಕೆ ಅರಿಶಿನ ಹಾಕಿ ಬಾಡಿಸಿ ಒಂದು ಪ್ಲೇಟ್ಗೆ ಹಾಕಿಕೊಳ್ಳಿ. ಆಮೇಲೆ ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು ಹಾಕಿ ಹುರಿದು ಸೋಂಪು, ಹುರಿದ ಚಿಕನ್ ಹಾಕಿ ಮಿಕ್ಸ್ ಮಾಡಿ ಕಾಳು ಮೆಣಸಿನ ಪುಡಿ ಹಾಕಿದರೆ ಕರಿಬೇವು ಚಿಕನ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಜುಳಾ ಅವರು ಬಂದಿದ್ದಾರೆ. ಒಳ್ಳೆ ಸಿಕ್ಕಾಪ್ಲೆ ಚೆನ್ನಾಗಿ ಚಿಕನ್ ಮಾಡಿ ತೋರಿಸಿದ್ದಾರೆ. ಹೇಗಿದೆ? ಚೆನ್ನಾಗಿದೆ. ಸಕತ್ತಾಗಿದೆ. ತುಂಬ ಚೆನ್ನಾಗಿದೆ ಮೇಡಮ್. ಹೌದಾ? ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಆಮೇಲೆ ಇದಿರುತ್ತಲ್ಲ ಈರುಳ್ಳಿ, ಅದೆಲ್ಲ ಇದಾಗಿರೋದು. ನೀವು ಬೇಳೆ ಸಾರು ಅನ್ನ ತಿನ್ನೋವಾಗ ಅದ್ರ ಜೊತೆ ತಿಂದ್ರೆ ಟೇಸ್ಟಿ ಆಗಿರುತ್ತೆ. ತುಂಬ ಸಕತ್ತಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿ ತೋರಿಸಿದೀರಾ. ಥ್ಯಾಂಕ್ ಯು. ಮಗಳನ್ನು ಬೇರೆ ಕರ್ಕೊಂಡ್ಬಂದಿದ್ರೆ ಇದು ಮಾಡಿ. ಥ್ಯಾಂಕ್ಸ್ ಹೇಳಿ. ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಜೀ ಕನ್ನಡಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಮಂಜುಳಾ ಅವರು ತುಂಬ ಅದ್ಭುತವಾಗಿರುವಂಥ ಕರಿಬೇವಿನ ಚಿಕನ್ ಮಾಡಿಕೊಟ್ಟೋಗಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಡಿರುವಂಥ ಕ್ರಮ ಚೆನ್ನಾಗಿತ್ತು. ಇನ್ನು ಎಷ್ಟು ಬೇಕಾದ್ರೆ ಉಪ್ಪು ಖಾರ ಜಾಸ್ತಿ ಹಾಕ್ಕೊಂಡು ಈ ಥರ ಡ್ರೈನ ಇಟ್ಕೊಂಡು ಊಟ ಮಾಡ್ತಾ ಇದ್ರೆ ಅದು ಮಜಾನೇ ಬೇರೆ ರೀ. ನಮ್ಮ ಕಾರ್ಯಕ್ರಮದ ಮುಂದಕ್ಕೆ ಮತ್ತೆ ಬಂದಿದ್ದಾರೆ ಚೆಫ್ ಸ್ಪೆಷಲ್ ತೋರಿಸ್ಲಿಕ್ಕೆ ಕೃಷ್ಣಪ್ಪ ಅವರು ಬಂದಿದ್ದಾರೆ. ಕೃಷ್ಣಪ್ಪ ಅವರು ಮೂಲತಃ ಹೋಟೆಲ್ ಉದ್ಯಮಿ, ಸಾಕಷ್ಟು ವರ್ಷಗಳಿಂದ ಹೋಟೆಲ್ ಉದ್ಯಮದಲ್ಲಿದ್ದಾರೆ. ಕೃಷ್ಣಪ್ಪ ಫ್ರೈಡ್ ಚಿಕನ್ ಅಂದರೆ ಮೈಸೂರು ರೋಡಲ್ಲಿ ತುಂಬ ಫೇಮಸ್ಸು. ಮೈಸೂರು ರೋಡಲ್ಲಿ ಗುಡದಳ್ಳಿಯ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಅವ್ರದ್ದು ಹೋಟೆಲ್ ಉಂಟು. ಅಲ್ಲಿ ಸುಮಾರು 20-25 ವರ್ಷಗಳಿಂದ ಹೋಟೆಲ್ನ ಇಟ್ಕೊಂಡಿದ್ದಾರೆ. ಸಾಕಷ್ಟು ಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾದಂಥ ಮುಳ್ಳಿ, ನಾವೇನು ಬರೀ ನಾನ್ ವೆಜಿಟೇರಿಯನ್ ಅಲ್ಲ, ವೆಜಿಟೇರಿಯನ್ ಸಿಕ್ಕಾಪಟ್ಟೆ ಫೇಮಸ್ ಅನ್ಕೊಂಡು ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ ಕೃಷ್ಣಪ್ಪ. ಏನ್ ಮಾಡ್ತಾ ಇದ್ರೆ ವೆಜಿಟೇರಿಯನ್? ಎಲ್ರಿಗೂ ನಾನ್ ವೆಜ್ ತೋರಿಸಿ ತೋರಿಸಿ ವೆಜ್ ಪಿರಿಯನ್ ತಿಳ್ಕೋಬಹುದು. ಹೌದು. ಏನ್ ಇವರು ಬರೀ ನಾನ್ ವೆಜ್ ತೋರಿಸ್ತಾರೆ? ಕರೆಕ್ಟ್. ನಮ್ಗೇನಾರ ಒಂದು ತೋರಿಸ್ಬೇಡ ಅನ್ನೋ ಅವ್ರ ಮನಸ್ಸೊಳಗೆ ಬಂದೇ ಬರ್ತದೆ. ಬಂದೇ ಬರ್ತದೆ ಅಲ್ವರಾ? ಕರೆಕ್ಟ್. ಅವ್ರಿಗೆ ನಮ್ಮ ಕಬಾಬ್ ಸ್ಟೈಲ್ ಅಲ್ಲಿ ಒಂದು ವೆಜ್ ಕಬಾಬ್ ತೋರಿಸ್ಬಿಡೋಣ. ವೆಜ್ ಕಬಾಬ್ ಮಾಡ್ತೀರಾ ಅಂದ ತಕ್ಷಣ ನಾವು ಕಬಾಬು ಎಣ್ಣೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ. ಓಕೆ ಸರ್. ಓಕೆ. ಎಣ್ಣೆ ಕಾಯ್ತಾ ಇದೆ, ಎಣ್ಣೆ ಇಲ್ಲೇ ಇದೆ, ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಹಾಕಿ ಕಾಯಿಸ್ತಾ ಇದೀವಿ. ತರಕಾರಿ ರೆಡಿ ಮಾಡಿ ಇಟ್ಟಿದೀವಿ. ಈಗ ನಮಗೊಂದು ಬೌಲ್ ಕೊಡಿ. ಫಸ್ಟ್ ತರಕಾರಿ ಏನೇನು ತಂದಿದ್ದೀರಿ ಹೇಳಿ?
ವೆಜಿಟೇಬಲ್ ಕಬಾಬ್ ಬೇಕಾಗುವ ಸಾಮಗ್ರಿಗಳು ಬೇಬಿಕಾರ್ನ್ ನವಿಲುಕೋಸು ಆಲೂಗೆಡ್ಡೆ ಕ್ಯಾರೆಟ್ ಮಶ್ರೂಮ್ ಶುಂಠಿ ಬೆಳ್ಳುಳ್ಳಿ ಕಾರ್ನ್ಫ್ಲೋರ್ ಮೈದಾ ಹಿಟ್ಟು ಸ್ಪೆಷಲ್ ಗರಂ ಮಸಾಲ ಉಪ್ಪು ಎಣ್ಣೆ ಏನದು ಇದು ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ಬೇಕೇ ಬೇಕಲ್ಲ ಅದು ವೆಜ್ ಆದ್ರೂ ಬೇಕು ನಾನ್ ವೆಜ್ ಆದ್ರೂ ಬೇಕೇ ಬೇಕು ಸರ್ ಅದು ಇಂಪಾರ್ಟೆಂಟ್ ಅದು मश्रूम क्लीन ಓಕೆ ವೆಜಿಟೇಬಲ್ ಕಬಾಬ್ ಅನ್ನ ಮಾಡ್ ತೋರಿಸ್ತಾ ಇದ್ದಾರೆ ಚಿಕನ್ ಕಬಾಬ್ ಯಾವ ರೀತಿ ಇರುತ್ತೋ ಅದೇ ತರನೇ ವೆಜಿಟೇಬಲ್ ಕಬಾಬ್ ಇರುತ್ತೆ ಸರ್ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಪೌಡರ್ ನಮ್ಮ ಪೌಡರ್ನೇ ಹಾಕಿ ಮಾಡಬಹುದು ತುಂಬಾ ಅದ್ಭುತವಾಗಿರುತ್ತೆ ಅಂತ ಕೃಷ್ಣ ಕುಮಾರ್ ನಾವು ಹೇಳಿದೀವಿ ಅದನ್ನ ಪೌಡರ್ ಮಾಡಿ ಮಾಡ್ಕೊಂಡ್ರು ಅನ್ಕೋ ಇದು ಬೇರೆ ಪೌಡರ್ ಅವಲೇ ತೋರಿಸಿದ ಬೇರೆ ಪೌಡರ್ ನೀವು ಅವ ಸೇರಿದ ಪೌಡರ್ಗೆ ನಾವು ಪ್ರಮಾಣ ಇದು ಮಾಡಿ ಅದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಮೈದಾ ಬೆರೆಸಿದೀವಿ ಅದೇ ಅವಲೇ ತೋರಿಸಿದ ಪುಡಿಗೆ ಕಾರ್ನ್ ಫ್ಲೋರ್ ಮತ್ತೆ मैदा बेरसी मैदा बेरसी डार्क आगे स्वल्प लाइट आगे आवत्तु अदे प्रश्न सर नहीं मोदलने केद्री एर पौडर है अंत अदे अदी हनर ईटम हाकर मुर्तर मेणसिनकाय मेणसिनकाय अदे चके लवंग ऐलकी मराट मगु अनानस धनिया हाकि पौडर माडि इट्कोंडिद्दारे ಅದನ್ನ ನಾವು ಬಿರಿಯಾನಿಗೆ ಹಾಕ್ತಾರೆ ಇದಕ್ಕೆ ಏನಾದರೂ ಕಬಾಬ್ ಗೆ ಏನಾದರೂ ಮಾಡಬೇಕು ಅಂದ್ರೆ ಕಾರ್ನ್ ಫ್ಲೋರ್ ಮತ್ತೆ ಮೈದಾ ಹಿಟ್ಟನ್ನ ಸೇರಿಸಿರೋದ್ರಿಂದ ಇದು ಸ್ವಲ್ಪ ಲೈಟ್ ಆಗಿ ಕಾಣ್ತಿದೆ ಎರಡು ತರ ಪೌಡರ್ಗಳು ಸಿಗುತ್ತೆ ಓಕೆ ಏನು ಸಾಲ್ಟ್ ಹಾಕಂಗಿಲ್ವಾ ಏನು ಹಾಕಂಗಿಲ್ಲ ನಾವು ಪೌಡರ್ ಮಾಡುವಾಗಲೇನೆ ಸಮ ಪ್ರಮಾಣದಲ್ಲಿ ಅದಕ್ಕೆ ಬೆರೆಸಿಬಿಡ್ತೀವಿ ಪೌಡರ್ನ ಓ ಹೋ ಹೋ ಸ್ವಲ್ಪ ಕಾರ್ನ್ ಫ್ಲೋರ್ನ ಮೈದಾನ ಆಡ್ ಮಾಡ್ಕೊಳ್ಳೋಣ मन मकल अद्भुत प्रयत्न फ्रे चिकन नोड़ी कबाब नोड़ी वेजिटेबल कबाब नोड़ी खंडी तुम अद्भुत वेजिटेरियन तुम जन केल्तर ऐन रही मुरि नॉन्वेज इमेंगे वेजर बेडवा वेज तोर्ती वेज तोर्सी अंत ना साकु वेज तोर्ता कृष्णप्पन बंद कबाब मात्र चिकन सर अदे कबाब पौडर हाकि वेजिटेबलू सह कबाब नाबूदार ಯಾವ ರೀತಿ ಕೃಷ್ಣಪ್ಪವರು ಮಾಡಿದ್ರು ಅಂತ ಸರಿ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ವೆಜಿಟೇಬಲ್ ಕಬಾಬ್ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಳ್ಳಿ ಒಂದು ಬೌಲ್ಗೆ ಬೇಬಿ ಕಾರ್ನ್ ನವಿಲುಕೋಸು ಕ್ಯಾರೆಟ್ ಆಲೂಗೆಡ್ಡೆ ಮಶ್ರೂಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಕಾರ್ನ್ ಫ್ಲೋರ್ ಮೈದಾ ಹಿಟ್ಟು ಸ್ಪೆಷಲ್ ಗರಂ ಮಸಾಲಾ ಹಾಕಿ ಮಿಕ್ಸ್ ಮಾಡಿ ಟೂತ್ ಪಿಕ್ ಗೆ ಚುಚ್ಚಿ ಕಾದ ಎಣ್ಣೆಯಲ್ಲಿ ಕರಿಯಿರಿ ಈಗ ವೆಜಿಟೇಬಲ್ ಕಬಾಬ್ ತಿನ್ನಲು ರೆಡಿ ಓಕೆ ಕೃಷ್ಣಪ್ಪ ಟೇಸ್ಟ್ ಮಾಡ್ಬಿಡ್ಲಾ ನೋಡಿ ಸರ್ ಚಿಕನ್ ಚೆನ್ನಾಗಿದೆ ಆಕ್ಚುಲಿ
100% ಸರ್ ಸತ್ಯ ಅದು ಚಿಕನ್ ಏನು ಸರ್ ಸರ್ ಎಸ್ ಚಿಕನ್ ಗಿಂತ ಸುಮ್ಮನೆ ತಮಾಷೆಗಳ ಹೇಳ್ತಲ್ಲ ಮಾಡಿ ನೋಡ್ಲಿ ಅವರು ಅದ್ಭುತವಾಗಿದೆ ತುಂಬಾ ಸಕತ್ತಾಗಿದೆ ಮಾಡ್ಕೊಂಡ್ರೆ ಮಾತ್ರ ಇಷ್ಟ ಪಟ್ಟೆ ಪಡ್ತೀರಾ ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿದೆ ಒಂದ ಸೈ ಟ್ರೈ ಮಾಡಿ ಓಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಕೈ ರುಚಿ ನಮಗೆ ತೋರಿಸ್ತಾ ಇರ್ತೀರಾ ಥ್ಯಾಂಕ್ ಯು ಸರ್ ಖಂಡಿತ ಥ್ಯಾಂಕ್ ಯು ಸಮಯ 2 ಗಂಟೆ ಆಗ್ತದೆ ಮುರಳಿ ಮುಗಿಸ್ರಿ ಕಾರ್ಯಕ್ರಮನ ಖಂಡಿತವಾಗಿ 2 ಗಂಟೆ ಆಗಿದೆ ಕಾರ್ಯಕ್ರಮ ಮುಗಿಸಿ ಅಂತ ಇದ್ದಾರೆ ಕಾರ್ಯಕ್ರಮ ಮುಗಿಸಬೇಕು ಸಾಕಷ್ಟು ಜನ ಮುರಳಿ ನಮ್ಮ ಕರೀತಾನೆ ಇಲ್ವಲ್ಲಪ್ಪ ನೀವು ನೀವು ಕರೆದ್ರೆ ನಾವು ಬರ್ತೀವಿ ಕಾರ್ಯಕ್ರಮಕ್ಕೆ ಏನು ಇನ್ಫ್ಲುಯೆನ್ಸ್ ಮಾಡಬೇಕಾ ನೋ ಇಂಟೆಂಟ್ಸ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಕರೆಸ್ಕೊಳ್ತೀವಿ ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಜೊತೆಗೆ ಸಾಕಷ್ಟು ಜನ ಹೋಟೆಲ್ ಮಾಲೀಕರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಸರ್ ನಾವು ನಮ್ಮ ಚೆಫ್ಗಳನ್ನ ನಿಮ್ಮ ಕಾರ್ಯಕ್ರಮಕ್ಕೆ ಕಳಿಸಬೇಕು ಯಾವ ರೀತಿ ಕಳಿಸಬೇಕು ಅಂತ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಚೆಫ್ಗಳು ಹೊಸ ಹೊಸ ಹೋಟೆಲ್ನ ಚೆಫ್ಗಳು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ ಅಲ್ಲಿ ತನಕ